శుక్లాం పరధరం విష్ణుం శశిర్వర్ణం చతుర్భుజం సనవదనం ధ్యాయేత్ సర్వ విఘ్నోపశాంతయే అగజాన పద్మార్కం గజానన మహర్నిశం అనేకదంతం భక్తానాం ఏకదంతముపాస్మహే. గురుబ్రహ్మ గురువిష్ణు గురుదేవ మహేశ్వర గురు సాక్షాత్ పరబ్రహ్మ తస్మై శ్రీ గురవే నమః. మృత్యుంజయాయ రుద్రాయ నీలకంఠాయ శంభవే అమృతేశాయ శర్వాయ అమృతేశాయ శర్వాయ మహాదేవాయ తే నమః. మకా గణపతి మనసా స్మరామి మకా గణపతి మనసా స్మరామి మకా గణపతి మనసా స్మరామి వశిష్ఠ వామదేవాది వందిత మకా గణపతి మనసా స్మరామి మకా దేవ సుత మకా దేవ సుత మారకోటి ప్రకాశం శాంతం మహాకావ్య నాటకాది ప్రియం మహాకావ్య నాటకాది ప్రియం మూషక వాహన మోదక ప్రియ మగా గణపతి మనసా స్మరామి మగా గణపతి జగత్తినల్లి ನಾನು ಎಂಬ ಅಹಂಕಾರಕ್ಕೆ ಗುರಿಯಾಗಿ ಲೋಕಕಂಟಕರಾಗಿ ಧರ್ಮನಾಶಕ್ಕೆ ಕಾರಣೀಭೂತರಾಗಿರುವವರು ಅನೇಕರು. ಅಂತಹವರುಗಳನ್ನು ಸಂಹರಿಸಲು ದೇವಾನುದೇವತೆಗಳು ಅನೇಕ ಅನೇಕ ಅವತಾರಗಳನ್ನು ತಾಳಿ ಧರ್ಮ ರಕ್ಷಣೆಯನ್ನು ಮತ್ತು ಶಿಷ್ಟರ ಪರಿಪಾಲನೆಯನ್ನು ಮಾಡುತ್ತಾ ಲೋಕಕಂಟಕರನ್ನು ಸಂಹರಿಸಿದ್ದಾರೆ. ಅಂತಹವರ ಅಗ್ರ ಪಂಕ್ತಿಯಲ್ಲಿ ಮಲಯ ಮಹದೇಶ್ವರರು ಒಬ್ಬರು. ಮಲಯ ಮಹದೇಶ್ವರರು ಲೋಕಕಂಟಕನಾದ ಶ್ರವಣನ ಅಹಂಕಾರವನ್ನು ಮುರಿಯಲು ಸಾಕ್ಷಾತ್ ಮಹಾದೇವನ ಅಂಶದ ಆದಿ ಗಣೇಶ್ವರನು ಮಹದೇಶ್ವರ ಎಂಬ ಅಭಿದಾನದಿಂದ ಧರೆಯಲ್ಲಿ ಅವತರಿಸಿ ಭಕ್ತಿಯ ಬೀಜವನ್ನು ಬಿತ್ತಲು ಹಾಗೂ ದುಷ್ಟನಾದ ಶ್ರವಣನನ್ನು ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ ಅಂತಹ ಮಹದೇಶ್ವರರ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳುವ ಸುಯೋಗ. ಅಂತೆಯೇ ನನ್ನ ಪೂಜ್ಯ ಗುರುಗಳಾದ ಕೀರ್ತಿ ಶೇಷ ಆರ್ ಗುರುರಾಜುಲು ನಾಯ್ಡುರವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಶಿವಕಥೆಯನ್ನು ನಾನು ಪ್ರಾರಂಭಿಸುತ್ತೇನೆ. ಮೇರೆ ಒಪ್ಪರದೊಳಗೆ ಪ್ರಿಯವನೆನಿಸಿಹ ಪರಮ ಪುರುಷ ಶಿವ ಚರಿತೆಯ ಪಾಡೆ ಪಡಿಪುಗಳೆಲ್ಲ ತಿಮೋದವೆನೆಪುದು ಪರತರ ಮಾರ್ಗ ಸುಸಾಧಕವು ಸಂಬಸದಾಶಿವ ಸಂಬಸದಾಶಿವ ಸಾಂಬ ಶಿವ ಶಿವನ ಒಡ್ಡೋಲಗ ಸುರ 350 crore ದೇವತೆಗಳು ಯಕ್ಷ ಗಂಧರ್ವ ಕಿಂಪುರುಷರು ಗರುಡ ಗಂಧರ್ವಾದಿಗಳು ಕುಳಿತಿರಲು ಶಿವನು ಪಾರ್ವತಿಯೊಡನೆ ಸಭಾಮಧ್ಯದಲ್ಲಿ ನಗು ಮೊಗಲಿಂದ ರಾರಾಜಿಸುತ್ತಿರಬೇಕಾದರೆ ನಂದಿ ಭೃಂಗಿಯರು ನೃತ್ಯವನ್ನು ಮಾಡುತ್ತಿದ್ದಾರೆ. ತನನ ದೀಂತ ದಿರನ ದಿರನ ತನನ ದೀಂತ ದಿರನ ನೃತ್ಯವು ಮುಗಿದ ನಂತರ ಎಲ್ಲರೂ ಸಂತೋಷದಿಂದ ಶಿವ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಶಂಭೋ ಮಹಾದೇವ್ ಎಂದು ನಾರದರು ಕೈಲಾಸವನ್ನು ಪ್ರವೇಶಿಸಿದ್ದಾರೆ. ಶಿವ ಪಾರ್ವತಿಯರಿಗೆ ನಮೋ ನಮಃ. ನಾರದ, ಎಲ್ಲಿಂದ ಬರೋಣವಾಯಿತು ಅಂದಾಗ ನಾರದರು, ಭೂಲೋಕದಿಂದ ಬರುತ್ತಿದ್ದೇನೆ ಶಂಭೋ. ಅಲ್ಲಿ ನನ್ನ ಭಕ್ತರು ಹೇಗಿರುವರು? ನಾರದರು, ಮಹಾದೇವ, ಭೂಲೋಕದಲ್ಲಿ ಬಂಕೇಶಪುರದಲ್ಲಿ ಶ್ರವಣ ಎಂಬ ಮಹಾರಾಜನು 12 ವರ್ಷಗಳ ಕಾಲ ಅಖಂಡ ತಪಸ್ಸನ್ನು ಆಚರಿಸಿ ಮರಣವೇ ಬಾರದಂತ ವರವನ್ನು ಪಡೆದು ದೇವಾನುದೇವತೆಗಳನ್ನು ಶಿವಶರಣರು ಜಂಗಮರನ್ನು ಸಾಧು ಸಂತರನ್ನು ಬಂಧನದಲ್ಲಿಟ್ಟು ಹಿಂಸಿಸುತ್ತಿರುವನು. ಶಂಕರ, ಒಂದಲ್ಲ ಒಂದು ದಿನ ಅವನು ನಿನ್ನನ್ನು ಸಹ ಬಂಧಿಸಲೂಬಹುದು. ಆದ್ದರಿಂದ ನೀನು ಈಗಲೇ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದೆಂದು ನನ್ನ ಭಾವನೆ. ಇದನ್ನೇ ತಿಳಿಸಿ ಹೋಗಲು ನಿನ್ನಲ್ಲಿಗೆ ಬಂದೆ. ಇನ್ನು ಬರುತ್ತೇನೆ ಶಂಕರ. ಶಂಭೋ ಮಹಾದೇವ್ ಎಂದು ನಾರದರು ಹೊರಟಿದ್ದಾರೆ. ಇತ್ತ ಶಿವನು, ಪಾರ್ವತಿ, ಭೂಲೋಕದಲ್ಲಿ ಶ್ರವಣ ಮಹಾರಾಜನ ಉಪಟಳವು ಬಹಳವಾಗಿದೆ. ನಾರದರು ಹೇಳಿದ ಹಾಗೆ ಇಂದಲ್ಲ ನಾಳೆ ನನ್ನನ್ನು ಸಹ
ಆ ಶ್ರವಣನು ಬಂಧಿಸಬಹುದು. ಆದ್ದರಿಂದ ನನ್ನ ಅಂಶದ ಆದಿ ಗಣೇಶ್ವರರನ್ನು ಮಹದೇಶ್ವರ ಎಂಬ ಅಭಿದಾನದಿಂದ ಭೂಲೋಕದಲ್ಲಿ ಅವತರಿಸಿ ಆ ದುಷ್ಟನಾದ ಶ್ರವಣ ಮಹಾರಾಜನ ಸಂಹರಿಸಿ ಸೆರೆಯಲ್ಲಿರುವ ದೇವತೆಗಳನ್ನು ಮುಕ್ತರನ್ನಾಗಿ ಮಾಡಿ ಲೋಕ ಕಲ್ಯಾಣವೆಸಗಲು ಕಳಿಸುತ್ತಿದ್ದೇನೆ. ಅದುವರೆಗೂ ನೀನು ಮಹಿಷಾಸುರನ್ನು ಸಂಹರಿಸಲು ಚಾಮುಂಡೇಶ್ವರಿಯಾಗಿ ಅವತರಿಸು. ನಾನು ಕಲಿಯುಗದ ಪರ್ಯಂತರ ಭೋಗ ನಂಜುಂಡೇಶ್ವರನಾಗಿ ನಿನಗೆ ಕಾಣಿಸಿಕೊಳ್ಳುತ್ತೇನೆ ಅಂದಾಗ ಇತ್ತ ಆದಿ ಗಣೇಶ್ವರರು ಪರಮೇಶ್ವರನ ಆಣತಿಯನ್ನು ಹೊತ್ತು ಭೂಲೋಕಕ್ಕೆ ಬರುತ್ತಿದ್ದಾರೆ. ಆದರೆ ತನ್ನ ತಂದೆ ತಾಯಿಗಳನ್ನಾಗಿ ಯಾರನ್ನು ಪಡೆದುಕೊಳ್ಳಬೇಕು ಎಂಬ ಯೋಚನೆಯಲ್ಲಿ ಬರುವಾಗ ಉತ್ತಮಾಪುರದ ಉತ್ತರಾಜಮ್ಮ ಮತ್ತು ಚಂದ್ರಶೇಖರ ಮೂರ್ತಿಗಳೆಂಬ ಮಹಾಶಿವಭಕ್ತ ದಂಪತಿಗಳು ಕಾಣಿಸಿಕೊಂಡಿದ್ದಾರೆ. ಇವರ ಭಕ್ತಿ ಭಾವಗಳನ್ನು ಸಂಪೂರ್ಣವಾಗಿ ಪರೀಕ್ಷಿಸುವ ಸಲುವಾಗಿ ಆದಿ ಗಣೇಶ್ವರರು ಇವರ ಮನೆಯ ಹತ್ತಿರದ ಬೇವಿನ ಮರದಲ್ಲಿ ಕಪ್ಪು ಹಲ್ಲಿಯಾಗಿ ಸೇರಿಕೊಂಡು 6 ತಿಂಗಳ ಕಾಲ ಪರೀಕ್ಷೆಯನ್ನು ಮಾಡುತ್ತಿದ್ದಾರೆ. ಒಂದು ದಿನ ತಾಯಿ ಉತ್ತರಾಜಮ್ಮನು ಶಿವಪೂಜೆಗಾಗಿ ಹೂವುಗಳನ್ನು ಹುಡುಕುತ್ತಾ ಬಂದಾಗ ಯಾವ ಒಂದು ಹೂವು ಕಣ್ಣಿಗೆ ಕಾಣದೆ ಕಂಗಾಲಾಗಿರುವಾಗ ಇಂದಿನ ಪೂಜೆಯನ್ನು ಹೇಗೆ ಮಾಡುವುದು ಎಂದು ದುಃಖಿಸುತ್ತಾ ಸಮೀಪವಿರುವ ಕೊಳದ ಬಳಿ ಬರುತ್ತಾಳೆ. ಏನಾಶ್ಚರ್ಯ, ಒಂದೇ ಒಂದು ತಾವರೆಯ ಹೂವು ಆಕರ್ಷಣೀಯವಾಗಿ ಕಾಣುತ್ತಿದೆ. ಈ ವೇಳೆಗೆ ಆದಿ ಗಣೇಶ್ವರರು ಆ ತಾವರೆಯ ಹೂವಿನಲ್ಲಿ ಸೇರಿಕೊಂಡು ಉತ್ತರಾಜಮ್ಮ ಮತ್ತು ಚಂದ್ರಶೇಖರ ಮೂರ್ತಿಗಳನ್ನು ತಂದೆ ತಾಯಿಗಳಾಗಿ ಪಡೆಯಲು ಸಿದ್ಧರಾಗಿದ್ದಾರೆ. ಕಣ್ಣಿಗೆ ಕಂಡ ಆಕರ್ಷಣೀಯವಾದ ತಾವರೆಯ ಹೂವನ್ನು ಕಿತ್ತು ತಂದು ತಾಯಿ ಉತ್ತರಾಜಮ್ಮ ಶಿವಲಿಂಗಕ್ಕೆ ಸಮರ್ಪಿಸಿ ಸತಿಪತಿಗಳಿಬ್ಬರು ಶಿವ ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಶಿವ ಶಿವ ಶಂಕರ ಸದಾ ಶಿವ, ಶಿವ ಶಿವ ಶಂಕರ ಸದಾ ಶಿವ, ಶಿವ ಶಿವ ಶಂಕರ ಪಾರ್ವತೀಶ ಪಾಪ ವಿನಾಶ, ಪಾರ್ವತೀಶ ಪಾಪ ವಿನಾಶ, ಪಾರುಗಾಣೇಶ ದೇವರ ದೇವ, ಪಾರುಗಾಣೇಶ ದೇವರ ದೇವ, ಶಿವ ಶಿವ ಶಂಕರ ಭೋ ಸದಾ ಶಿವ, ಶಿವ ಶಿವ ಶಂಕರ ಭೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜೆಯನ್ನು ಮುಗಿಸಿದ ನಂತರ ಸತಿಪತಿಗಳಿಬ್ಬರು ಪ್ರಸಾದವನ್ನು ಸ್ವೀಕರಿಸಿ ವಿಶ್ರಾಂತಿಗಾಗಿ ಹೊರಡುವ ಸಂದರ್ಭದಲ್ಲಿ ತಾಯಿ ಉತ್ತರಾಜಮ್ಮನಿಗೆ ಆಕರ್ಷಣೀಯವಾದ ತಾವರೆಯ ಹೂವಿನ ನೆನಪಾಗಿ ಪುನಃ ಆ ಹೂವನ್ನು ತೆಗೆದುಕೊಂಡು ತಮ್ಮ ಎದೆಯ ಮೇಲಿರುವ ಆತ್ಮಲಿಂಗದ ಮೇಲೆ ಇಟ್ಟುಕೊಂಡು ಹಾಗೆಯೇ ನಿದ್ರೆ ಹೋಗಿದ್ದಾರೆ. ತಾವರೆ ಹೂವಿನಲ್ಲೇ ಅಡಗಿದ್ದ ಆದಿ ಗಣೇಶ್ವರರು ಅದೇ ಸರಿಯಾದ ಸಮಯವೆಂದು ಭಾವಿಸಿ ತಾವರೆಯ ಹೂವಿನಿಂದ ಪುಟ್ಟ ಶಿಶುವಾಗಿ ಥಟ್ಟನೆ ಪ್ರಕಟವಾಗಿದ್ದಾರೆ. ಅಳುವ ಶಬ್ದದಿಂದ ದಂಪತಿಗಳಿಬ್ಬರು ಎಚ್ಚರಗೊಂಡು ನೋಡುತ್ತಾರೆ. ಕೋಟಿ ಸೂರ್ಯ ಪ್ರಕಾಶದಿಂದ ಪ್ರಜ್ವಲಿಸುತ್ತಿರುವ ಕಂದನನ್ನು ಕಂಡು ದಂಪತಿಗಳಿಗೆ ಆದ ಆಶ್ಚರ್ಯ ಆನಂದ ಅಷ್ಟಿಲ್ಲ. ಅಯೋ ನಿಜನಾಗಿ ಅವತರಿಸಿರುವ ಈತನು ಮಹಾವಿಭೂತಿ ಪುರುಷ, ಈ ಮಗುವಿನ ಜನನ ಜಗತ್ತಿನ ಕಲ್ಯಾಣ ಎಂದು ಭಾವಿಸಿದ ದಂಪತಿಗಳಿಬ್ಬರು ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ತಲ್ಲೀನರಾಗಿ ಕಾಲವನ್ನು ಕಳೀತಾ ಇದ್ದಾರೆ. 12ನೇ ದಿನ ಜಾತ ಕರ್ಮಗಳನ್ನು ಮಾಡಲು ನಿಶ್ಚಯಿಸಿ ಬಂಧು ಬಾಂಧವರು ಕುಲಗುರುಗಳು ಎಲ್ಲರೂ ಸೇರಿದ್ದಾರೆ. ಉತ್ತರಾಜಮ್ಮನು ತನ್ನ ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡಿದ್ದಾಳೆ. ಗುರುಗಳು ಆ ಮಗುವಿನ ಹಣೆಗೆ ವಿಭೂತಿ ಧಾರಣೆಯನ್ನು ಮಾಡುತ್ತಿದ್ದಾರೆ. ಹಚ್ಚೋ ವಿಭೂತಿಯ ಮೆಚ್ಚುತ್ತಾನೆ ಶಿವನು ನಿನ್ನ, ಹಚ್ಚೋ ವಿಭೂತಿಯ ಮೆಚ್ಚುತ್ತಾನೆ ಶಿವನು ನಿನ್ನ, ಹಚ್ಚೋ ವಿಭೂತಿಯ ಹಚ್ಚೋ ವಿಭೋ ಹಚ್ಚೋ ವಿಭೂತಿಯ ಅಂತೇಳಿ ಆ ಮಗುವಿನ ನೊಸಲಿಗೆ ವಿಭೂತಿ ಧಾರಣೆಯನ್ನು ಮಾಡಿದ್ದಾರೆ. ಪಂಚಾಕ್ಷರಿ ಮಂತ್ರವನ್ನು ಕಿವಿಗೆ ಉಪದೇಶಿಸಿ ಬಟ್ಟೆಯಲ್ಲಿ ಲಿಂಗವನ್ನು ಕಟ್ಟಿ ಮಗುವಿನ ಕೊರಳಿಗೆ ಕಟ್ಟಿದ್ದಾರೆ. ಸ್ವಾಮಿಗಳು ಮಗುವಿಗೆ ಮರಿದೇವರು ಮರಿದೇವರು ಅಥವಾ ಮಹಾದೇವ ಮಹಾದೇವ ಎಂದು ನಾಮಕರಣ ಮಾಡಿದರು. ಎಲ್ಲರೂ ಮಗುವಿಗೆ ಆಶೀರ್ವದಿಸಿ ಹೊರಟು ಹೋಗಿದ್ದಾರೆ. ಮಗು ಬೆಳೆಯುತ್ತಿದೆ. ಅಂಬೆ ಕಾಲಿಡುತ್ತ ಅಮ್ಮ ಎಂದೆನದ ಬೆಳೆದ ನಾಗಬಾಲ, ಅಂಬೆ ಕಾಲಿಡುತ್ತ ಅಮ್ಮ ಎಂದೆನದ ಬೆಳೆದ ನಾಗಬಾಲ, ಕಾಲ ಕಳೆಯುತ್ತಾ ಹರ್ಷ ತಾಳುತ್ತಾ ಬೆಳೆದ ನಾಗಬಾಲ,
ಸಂಬತದ ಶಿವ ಸಂಬತದ ಶಿವ ಸಂಬತದ ಶಿವ ಸಾಂಬ ಶಿವ ಸಂಬತದ ಶಿವ ಸಂಬತದ ಶಿವ ಸಾಂಬ ಶಿವ. ಹೀಗೆ ಕಾಲವು ಕಳೆಯುತ್ತಿರಬೇಕಾದರೆ ಮಗುವಿಗೆ ಮೂರು ನಾಲ್ಕು ವರ್ಷಗಳು ಕಳೆದಿದೆ. ತಾಯಿ ಕೇಳುತ್ತಾಳೆ, ಮಗು ಊಟವನ್ನು ಮಾಡು. ಅಮ್ಮ, ನಾನು ಹಾಗೆ ಊಟವನ್ನು ಮಾಡುವನಲ್ಲ, ನಾನು ಮೂರು ಮನೆ ಭಿಕ್ಷೆ ಬೇಡಿ, ಆನಂತರ ಊಟವನ್ನು ಮಾಡುತ್ತೇನೆ. ಅಮ್ಮ, ಭಿಕ್ಷೆಯನ್ನು ಬೇಡದು ಹೊರಡುತ್ತೇನೆ, ಅಪ್ಪಣೆಯನ್ನು ಕೊಡು. ಕಾವಿ ವಸ್ತ್ರವನ್ನು ತೊಟ್ಟಿದ್ದಾನೆ, ಹಣೆಯಲ್ಲಿ ವಿಭೂತಿ ಧಾರಣೆಯನ್ನು ಮಾಡಿ, ಕೊರಳಲ್ಲಿ ರುದ್ರಾಕ್ಷ ಮಾಲೆಯನ್ನು ಧರಿಸಿ, ಕಾಲಲ್ಲಿ ಜಂಗನ ಕಟ್ಟಿ, ಮುತ್ತಿನ ಜೋಳಿಗೆಯನ್ನು ಬಗಲಲ್ಲಿ ಹಾಕಿ, ಬೆಳ್ಳಿ ಭತ್ತವನ್ನ ಕೈಯಲ್ಲಿ ಹಿಡಿದು ಯಾವ ಮರಿದೇವರು ಭಿಕ್ಷೆಗೆ ಹೊರಟಿದ್ದಾರೆ. ಪುಟ್ಟ ಜಂಗ ಮಯ್ಯ ನೀನು ಗುರುವೇ ಮಹದೇವಾ, ಹುಟ್ಟು ಜಂಗ ಮಯ್ಯ ನೀನು ಶಿವನೇ ಮಹದೇವಾ, ಅಯ್ಯ ಶಿವನೇ ಮಹದೇವಾ. ಪುಟ್ಟ ಜಂಗ ಮಯ್ಯ ನೀನು ಗುರುವೇ ಮಹದೇವಾ, ಹೊಟ್ಟು ಜಂಗ ಮಯ್ಯ ನೀನು ಶಿವನೇ ಮಹದೇವಾ, ಹರನೇ ಮಹದೇವಾ. ಆಹಾ ಕಂದ, ನಿನ್ನನ್ನು ನೋಡಿದರೆ ಎಷ್ಟು ಸಂತೋಷವಾಗುತ್ತಿದೆ ಮಗರೇ ಅಂಥೇಳಿ ತಾಯಿ ತನ್ನ ಮಗನನ್ನು ನೋಡಿ ಸಂತೋಷವನ್ನು ಪಟ್ಟಿದ್ದಾಳೆ. ಇತ್ತ ಮುತ್ತಿನ ಜೋಳಿಗೆಯನ್ನು ಧರಿಸಿ ಕೈಯಲ್ಲಿ ಬೆಳ್ಳಿ ಬೆತ್ತವನ್ನು ಹಿಡಿದಂತಹ ಮರಿದೇವರು ಭಿಕ್ಷೆಯನ್ನು ಬೇಡಿ ಮನೆಗೆ ಬಂದಿದ್ದಾನೆ. ಕಂದ, ಅಮ್ಮ ನೀನು ಭಿಕ್ಷೆಯನ್ನು ಬೇಡಿ ಬಂದೆಯ? ಹೌದಮ್ಮ. ಎಲ್ಲಿ ನೀನು ಭಿಕ್ಷೆ ಬೇಡದನ್ನ ಸುರಿಯಪ್ಪ ನೋಡೋಣ ಅಂದಾಗ, ಸುರಿದ ಕೂಡಲೇ ಹನ್ನೆರಡು ಅಂಕಣದ ಮನೆಯೆಲ್ಲ ತುಂಬಿ ಹೋಗಿದೆ. ಮನೆಯಲ್ಲಿದ್ದ ಆ ಕಣಜ ತೊಂಬುಗಳೆಲ್ಲ ತುಂಬಿ ಹೋಗಿ ಹೊರ ಚೆಲ್ಲಿದೆ. ಇದನ್ನು ನೋಡಿದಂತಹ ತಾಯಿ, ಎಂತಹ ಮಹಿಮಾವಂತನಪ್ಪ, ಎಂತಹ ಪವಾಡ ಪುರುಷನಪ್ಪ ಕಂದ ಅಂತೇಳಿ ಬಾಚಿ ಅಪ್ಪಿಕೊಂಡು ಕೇಳ್ತಾ ಇದ್ದಾಳೆ. ಕಂದ, ನೀನು ಇಷ್ಟೊಂದು ಭಿಕ್ಷೆಯನ್ನು ಬೇಡಿದೆಯಲ್ಲ, ಎಷ್ಟು ಮನೆಯಲ್ಲಿ ಬೇಡಿದೆ? ಅಮ್ಮ, ನಾನು ಬೇಡಿದ್ದು ಕೇವಲ ಮೂರು ಮನೆಯಲ್ಲಿ. ಆಹಾ ಕಂದ, ಇನ್ನು ಮೇಲೆ ನಿನಗೆ ಮೂರು ಸೆರೆ ಭಿಕ್ಷೆ ಮಾತ್ರ ಸಿಕ್ಕಲಪ್ಪ. ಯಾವ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಿದ್ರೆ ಸಾಕು ಅಂತ ಹೇಳಿದಾಗ, ಕಂದ ಮಹದೇವ ಈಗಲಾದರೂ ಊಟವನ್ನು ಮಾಡಪ್ಪ. ಅಮ್ಮ, ನನಗೆ ಒಂದು ಅಪ್ಪಣೆಯನ್ನು ಕೊಡುತ್ತಾಯಿ. ಏನು ಕಂದ? ಅಮ್ಮ, ನಾನು ವಿದ್ಯಾರ್ಥಿನಿಗಾಗಿ ನಾನಾ ದೇಶಗಳನ್ನು ಸುತ್ತಾಡಿಕೊಂಡು ಬರಬೇಕು, ಆದ್ದರಿಂದ ನಾಲ್ಕು ದೇಶಗಳಿಗೆ ನಾನು ಹೋಗಬೇಕು, ಅಪ್ಪಣೆಯನ್ನು ಕೊಡು. ಮಗು, ನೀನು ಮೂರು ದೇಶಕ್ಕೆ ಹೋಗು, ಆದರೆ ಇನ್ನೊಂದು ದೇಶಕ್ಕೆ ಮಾತ್ರ ಹೋಗಬೇಡಪ್ಪ. ಯಾಕಮ್ಮ? ಕಂದ, ಬಡಗು ದೇಶದಲ್ಲಿ ಶ್ರವಣ ಮಹಾರಾಜ ಅಂತಕ್ಕಂಥ ಅವನ ದುಷ್ಟನೊಬ್ಬ ಇದ್ದಾನೆ. ಆತನು ದೇವಾನುದೇವತೆಗಳನ್ನ ಬಂಧಿಸಿ ಸೆರೆಯಲ್ಲಿಟ್ಟಿದ್ದಾನೆ, ಶಿವಶರಣರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ನೀನು ಆ ಬಡಗು ದೇಶಕ್ಕೆ ಹೋಗಬೇಡ ಅಂದಾಗ, ಯಾವ ಮಹಾಮಹಿಮಾ ಪುರುಷನಾಗಿರ್ತಕ್ಕಂಥ ಮಹಾದೇವ ಹೇಳ್ತಾ ಇದ್ದಾನಂತೆ. ಅಮ್ಮ ಕೇಳು ತಾಯಿ, ಮದ್ದಿಕ್ಕಿದವರ ಸೊಕ್ಕ ಮುರಿಯಬೇಕೋ, ವಿಷವಿಕ್ಕಿದವರ ಮನೆಯ ನಾಶ ಮಾಡಲು ಬೇಕೋ, ನಾನು ಎಂದವರ ಭಸ್ಮಗೊಳಿಸಲು ಬೇಕೋ, ಸತ್ಯವಂತರ ಸಲಹುತ ಸೌಭಾಗ್ಯವನ್ನು ನೀಡಲು ಬೇಕೋ, ಹರಸಿಕಳು ಎನ್ನ ಮಾತಾ. ಅಮ್ಮ, ನನಗೆ ಈಗಾಗಲೇ ಬಾಲ್ಯ ಪ್ರಾಪ್ತಿಯಾಗಿದೆ ತಾಯಿ. ನಾನು ಒಂದು ಕಡೆ ಇರುವವನಲ್ಲ, ನನ್ನ ಜ್ಞಾನಾರ್ಜನೆಗಾಗಿ ಹತ್ತಾರು ಗುರುಗಳ ಸೇವೆಯನ್ನು ಮಾಡಬೇಕು, ಹಲವಾರು ಮಠಮಾನ್ಯಗಳನ್ನು ಸಂದರ್ಶಿಸಬೇಕು, ನನ್ನ ಅನ್ನ ನೀರು ವಿದ್ಯೆ ಋಣ ಎಲ್ಲಿದೆಯೋ ನೋಡಬೇಕು, ಅಪ್ಪಣೆ ಕೊಡು ತಾಯಿ ಎಂದು ಹೇಳಿ ತಾಯಿ ತಂದೆಗಳ ಆಶೀರ್ವಾದವನ್ನು ಪಡೆದು ಹೊರಟಿದ್ದಾರೆ. ತಂದೆ ತಾಯಿಗಳು ಆಶೀರ್ವದಿಸಿ ದುಃಖದಿಂದ ತಮ್ಮ ಕಂದನನ್ನು ಕಳಿಸಿಕೊಟ್ಟಿದ್ದಾರೆ. ಕೈಯಲ್ಲಿ ಬೆಳ್ಳಿ ಬೆತ್ತ, ಬಗಲಲ್ಲಿ ಮುತ್ತಿನ ಜೋಳಿಗೆ, ಕಾಲಲ್ಲಿ ಜಂಗನ್ನು ಧರಿಸಿ, ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ದ್ರಾಕ್ಷಿ ಮಾಲೆಯನ್ನು ಧರಿಸಿದಂತಹ ಮಹಾದೇವ ಬರುವ ಮಾರ್ಗದಲ್ಲಿ ವ್ಯಾಘ್ರಾನಂದರ ಆಶ್ರಮ, ಅವರ ಬಳಿಗೆ ಬಂದು ಜಯ ಗುರುದೇವ್ ನಮಸ್ಕಾರವನ್ನು ಮಾಡಿದ. ಏನಪ್ಪ ಯಾರು ನೀನು? ನನ್ನನ್ನು ಮರಿದೇವರೆಂದು ಕರೆಯುವರು ಗುರುದೇವ. ಹೌದಾ? ಬಂದ ಕಾರಣವೇನು? ವಿದ್ಯಾಭಿಕ್ಷೆ. ಕಂದ, ನಿನ್ನನ್ನು ನೋಡಿದರೆ ಸಾಕ್ಷಾತ್ ಪರಮೇಶ್ವರಂತೆ ಕಂಗೊಳಿಸುತ್ತಿರುವ ನಿನಗೆ ಎಲ್ಲವನ್ನು ಬಲ್ಲ ನೀನು, ನನ್ನ ಬಳಿಯಲ್ಲಿ ವಿದ್ಯೆಯನ್ನು ಕಲಿಯುವುದೇ ಬೇಡ ಕಂದ. ನನ್ನ ಆಶ್ರಮದಲ್ಲಿ ಸ್ವಲ್ಪ ದಿನವಿದ್ದು
ಮುಂದಿನ ಕಲ್ಯಾಣ ಕಾರ್ಯಕ್ಕೆ ನೀನು ಹೊರಡು ಅಂದಾಗ, ಆಯಿತು ಗುರುಗಳೇ ಅಂತ ಹೇಳಿ ಗುರುಗಳ ಚರಣಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ನಿಂತಾಗ ಗುರುಗಳು ಹೇಳುತ್ತಿದ್ದಾರೆ, ಕಂದ ಇದೋ ನೋಡು, ನೀನು ಕರೆದಾಗ ನಿನ್ನ ಸಹಾಯಕ್ಕೆ ಬರುವಂತಹ ಒಂದು ಹುಲಿಯನ್ನ ನಿನಗೆ ಕೊಡುತ್ತೇನೆ, ಅದರೊಂದಿಗೆ ನಿನ್ನ ಪ್ರಯಾಣವನ್ನು ಬೆಳೆಸು. ಆಯಿತು ಗುರುದೇವ ಅಂತ ಹೇಳಿ ಹುಲಿಯ ಮೇಲೆ ಕುಳಿತು ಯಾವ ಮಹಾದೇವರು ಶ್ರೀಶೈಲದತ್ತ ಪ್ರಯಾಣವನ್ನು ಹೊರಟಿದ್ದಾರೆ. ಶ್ರೀಶೈಲಕ್ಕೆ ಬಂದು ಮಲ್ಲಿಕಾರ್ಜುನ ಭ್ರಮರಾಂಬಿಯರ ದರ್ಶನವನ್ನು ಪಡೆದು ಅಲ್ಲಿದ್ದ ಗಣಗಳೊಡನೆ ಚರ್ಚಿಸಿ ಗುರುಲಿಂಗ ಜಂಗಮದ ಮಹತ್ವವನ್ನು ತಿಳಿದು ತನ್ನ ಅಪರೋಕ್ಷ ಜ್ಞಾನವನ್ನು ಪ್ರಕಟಿಸಿ ಕಲ್ಯಾಣದತ್ತ ಹೊರಟು ಅಲ್ಲಮ ಪ್ರಭುಗಳ ಶೂನ್ಯ ಸಿಂಹಾಸನದ ಆರನೇ ಪಟ್ಟಾಧಿಕಾರಿಗಳಾಗಿ ಜಗದ್ಗುರು ನಿರ್ಮಾಯ ಗಣೇಶ್ವರ ಮಹದೇಶ್ವರ ಎಂಬ ಬಿರುದಾಂಕಿತರಾಗಿ ಜಗತ್ತಿನ ಜನರಿಗೆ ಸತ್ಯ ಧರ್ಮ ಮಾರ್ಗಗಳನ್ನು ಬಿತ್ತರಿಸುವ ಸಲುವಾಗಿ ಜಗತ್ತಿನ ರಕ್ಷಣೆಯನ್ನು ಹೊತ್ತು ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರವನ್ನ ಅತ್ಯಲ್ಪ ಕಾಲದಲ್ಲಿಯೇ ತ್ಯಜಿಸಿದ್ದಾರೆ. ಉತ್ತರ ದೇಶವನ್ನು ತೊರೆದು ದಕ್ಷಿಣ ದೇಶದ ಕಡೆಗೆ ಹೊರಟಿದ್ದಾರೆ. ಸತ್ಯವಂತರ ಸಂಕಟ ಹರಿಸುವ ಪರಶಿವತಾನಾಗಿಹನಂತೆ, ಸತ್ಯವಂತರ ಸಂಕಟ ಹರಿಸುವ ಪರಶಿವತಾನಾಗಿಹನಂತೆ, ಸತ್ಯವ ಮರತರೆ ಮನೆಗಳ ಮುರಿಯುವ ಕಿಡಿಗಣ್ಣಯ್ಯನು ತಾನಂತೆ, ಸತ್ಯಶೀಲಗಳ ಸಂಗಮವಿರಲು ಸಂಭ್ರಮ ತೋರುತ್ತ ಬಹನಂತೆ, ಸರ್ವಶ್ರೇಷ್ಠನು ಸಕಲ ವೇದ್ಯನು, ಸರ್ವಶ್ರೇಷ್ಠನು ಸಕಲ ವೇದ್ಯನು ನಿರ್ಮಾಯ ಗಣಪನು ತಾನಂತೆ, ಸಂಬತ ದಾಶಿವ ಸಂಬತ ದಾಶಿವ ಸಂಬತ ದಾಶಿವ ಸಂಬ ಶಿವ, ಸಂಬ ಶಿವ. ಸುಮಾರು 12-13 ವರ್ಷದ ಬಾಲಕನಾಗಿ ನಗುಮೊಗದ ಮಹಾದೇವ ತನ್ನ ಭಕ್ತರನ್ನು ಹರಸುತ್ತಾ ಮಗ್ಗ ಮರಳ್ಳಿ ಹೆಗ್ಗಡದೇವನ ಕೋಟೆ ಸಂತೆ ಸರಗೂರು ಮಾನಂದವಾಡಿ ಪಿರಿಯಾಪಟ್ಟಣ ಬಳಸಿ ಭೀಮನ ಕೊಲ್ಲಿಗೆ ಬಂದು ರೈತ ಕುಟುಂಬದ ಹಲಗೇಗೌಡ ಮಾದಂಬ ಎಂಬ ಭಕ್ತರ ಮನೆಗೆ ಬಂದಿದ್ದಾರೆ. ಹರ ಕೊಟ್ಟ ಭಿಕ್ಷಾ, ಶಿವ ಕೊಟ್ಟ ಭಿಕ್ಷಾ, ಕಾರುಣ್ಯ ಭಿಕ್ಷ ನೀಡಮ್ಮ ಅಂದಾಗ ಶಿವಭಕ್ತೆ ಮಾದಮ್ಮ ಬಂದು ಭಿಕ್ಷೆ ನೀಡಿದ್ದಾಳೆ. ಆಗ ಮಹಾದೇವರು, ಅಮ್ಮ ಸತ್ಯವಂತೆ, ಈ ಮನೆಯನ್ನು ನನಗೆ ಬಿಟ್ಟು ಕೊಡುವೆಯಾ ಎನ್ನಲು, ನಮ್ಮ ತಾತ ಮುತ್ತಾತಂದಿರು ಇದ್ದ ಈ ಮನೆಯನ್ನು ನಿನಗೆ ಬಿಟ್ಟುಕೊಡಲು ಸಾಧ್ಯವಿಲ್ಲ ಜಂಗಮ ಎಂದಾಗ ಮಹದೇಶ್ವರ ನಗುತ್ತಾರಂತೆ, ಆಗಲಿ ತಾಯಿ ಬರುತ್ತೇನೆ ಎಂದು ಹೊರಟು ಹೋಗಿದ್ದಾರೆ. ಯಾವ ಮಾಯಕಾರನಾದ ಮಹಾದೇವನು ತನ್ನ ಭಕ್ತರನ್ನು ಪರೀಕ್ಷಿಸುವ ರೀತಿಯೇ ಬೇರೆ. ಅಂದು ರಾತ್ರಿ ಹಲಗೇಗೌಡರ ಅಡುಗೆ ಮನೆಯ ಒಲೆಯಲ್ಲಿ ಎಳೆನಾಗರಾಗಿ ಸೇರಿಬಿಟ್ಟಿದ್ದಾರೆ ಮಹಾದೇವರು. ಬೆಳಗಾಯಿತು. ಬೆಳಗಾದ ಕೂಡಲೇ ಮಾದಮ್ಮ ಪಾತ್ರೆ ತೊಳೆಯಲು ಒಲೆ ಬೂದಿಗೆ ಕೈ ಹಾಕಿದ ಕೂಡಲೇ ನಾಗರ ಹಾವು ಮಾದಮ್ಮನ ಕೈಯನ್ನು ಥಟ್ಟನೆ ಕಚ್ಚಿದೆ. ಅಯ್ಯೋ ಅಯ್ಯೋ ಎಂದು ಕೂಗಲು ಅಕ್ಕಪಕ್ಕದ ಮನೆಯ ಜನರೆಲ್ಲರೂ ಸೇರಿದ್ದಾರೆ. ಆ ಮಂತ್ರ ಹಾಕಿಸಿ, ಈ ಮಂತ್ರ ಹಾಕಿಸಿ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುತ್ತಿರಲು ಅಶರೀರವಾಣಿ ಆಗುತ್ತಿದೆಯಂತೆ. ಹಲಗೇಗೌಡರೇ, ನೀವು ಮಾದಮ್ಮನ ಬಗ್ಗೆ ಹೆದರಬೇಕಾಗಿಲ್ಲ, ನಾನು ಮಾದೇವರು, ನಿನ್ನ ಮನೆಯ ಒಲೆಯಲ್ಲಿ ನೆಲೆಸಿದ್ದೇನೆ, ಈ ಒಲೆಯನ್ನು ನನಗೆ ಬಿಟ್ಟು ಕೊಡಿ, ಮಿಕ್ಕ ಜಾಗದಲ್ಲಿ ನೀವಿರಿ, ನಿಮಗೆ ಗಂಡು ಮಗು ಕೊಡ್ತೇನೆ, 100 ಖಂಡಗ ಹೆಚ್ಚಕ್ಕೂ ಕೊಡ್ತೇನೆ, ಇಲ್ಲಿ ವರ್ಷಕ್ಕೊಂದು ಜಾತ್ರೆಯನ್ನು ಮಾಡಿಸಿ, ಈಗಲಾದರೂ ನಾನು ಇಲ್ಲಿ ನೆಲೆಯಾಗಲು ಒಪ್ಪಿಗೆಯೇ ಎಂದಾಗ ಹಲಗೇಗೌಡರು, ಅಪ್ಪ ಮಹದಪ್ಪ ಮಹದಪ್ಪ, ನಾನು ನಿನ್ನನ್ನು ಸಾಮಾನ್ಯ ಜಂಗಮನೆಂದು ನಾನು ತಿಳಿದಿದ್ದೆ ನನ್ನಪ್ಪ, ಆದರೆ ನೀವು ಸಾಕ್ಷಾತ್ ಪರಮೇಶ್ವರ ಅವತಾರ ಅನ್ನೋದು ನನಗೀಗ ಅರಿವಾಯಿತು ನನ್ನೊಡೆಯ, ನಿನ್ನ ಜಾಗದಲ್ಲಿ ನೀನಿರುವುದಕ್ಕೆ ನನ್ನ ಅಡ್ಡಿ ಏನೂ ಇಲ್ಲ ತಂದೆ. ಮಾದಪ್ಪ ಮಾದಪ್ಪ, ನೀನು ಹೇಳಿದ ಹಾಗೆ ಕೇಳ್ತೇನಪ್ಪ, ಜಾತ್ರೆ ಮಾಡಿಸ್ತೀನಿ, ನೀನಿಲ್ಲಿಯೇ ಇರಪ್ಪ ಎಂದು ಭಕ್ತಿ ಭಾವದಿಂದ ಹಲಗೇಗೌಡರು ಮಾದಪ್ಪನಿಗೆ ಕರಗಳನ್ನು ಜೋಡಿಸಿದ್ದಾರೆ. ಆಗ ಮಹದೇಶ್ವರ ಹೇಳುತ್ತಾರೆ, ಹಲಗೇಗೌಡರೇ, ನಿನ್ನ ಹೆಂಡತಿಗೆ ಏನೂ ಆಗಲ್ಲ, ಆಕೆ ಹುಷಾರಾಗಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಹಟ್ಟನೆ ಮಾಯವಾಗಿದ್ದಾರೆ. ಹೀಗೆ ತನ್ನ ಭಕ್ತರನ್ನು ಪರೀಕ್ಷಿಸುತ್ತಾ ತನ್ನ ಪವಾಡಗಳನ್ನು ತೋರಿಸುತ್ತಾ ಯಾವ ಮಾಯಕಾರ ಮಹದೇಶ್ವರರು ಕಂಡ ಕಂಡ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಸಂಚರಿಸುತ್ತಾ ಭೂಲೋಕವನ್ನೆಲ್ಲ ಭಕ್ತಿಯ ಬೀಡನ್ನಾಗಿಸುತ್ತಾ ನಾಡಿನಾದ್ಯಂತ ಇರುವ ಮಠಮಾನ್ಯಗಳನ್ನ ಕಾಣುತ್ತಾ ಅಲ್ಲಿನ ವಿದ್ಯಮಾನಗಳನ್ನು ತಿಳಿಯುವ ಕುತೂಹಲದಿಂದ ಸಾಲು ಮಠಗಳಿಗೆ ತಮ್ಮ ಭೇಟಿ ನೀಡಲು ನಿರ್ಧರಿಸಿದ್ದಾರೆ. ಹೀಗೆ ನಂಜನಗೂಡಿಗೆ ಬಂದಿದ್ದಾರೆ. ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ದರ್ಶನವನ್ನು ಪಡೆದು ಅಲ್ಲಿದ್ದ ಮಠಕ್ಕೆ ಹೋಗಿ ಕಪಿನೀಪತಿ ಸ್ವಾಮಿಗಳ ದರ್ಶನವನ್ನು ಪಡೆದು ಬದನಾಳು ಮಠಕ್ಕೆ ಬಂದಿದ್ದಾರೆ. ಬದನಾಳು ಮಠದಿಂದ ಹೀಗೆ ಹೋಗುತ್ತಾ ಹೋಗುತ್ತಾ ಯಾವ ಮರಿದೇವರು ಸುತ್ತೂರಿನತ್ತ ಹೊರಟಿದ್ದಾರೆ. ಸುತ್ತೂರಿಗೆ ಬರಬೇಕಾದರೆ
ಅಲ್ಲಿ ಶಿವರಾತ್ರೀಶ್ವರ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಿಸಿ ನಿಲ್ಲಲು ಗುರುಗಳು ಕೇಳ್ತಾ ಇದ್ದಾರೆ, ಎಲ್ಲಿಂದ ಬಂದೆಯಪ್ಪ, ನಿನ್ನ ಊರು ಯಾವುದು ಎಂದಾಗ, ಗುರುಗಳೇ ನಾನು ತಮ್ಮಲ್ಲಿ ವಿದ್ಯಾ ಬುದ್ಧಿಯನ್ನು ಕಲಿಯಲು ಬಂದಿದ್ದೇನೆ. ಮಗು, ಇಲ್ಲಿ ಕಾಯಕ ಮಾಡಿದರೆ ಮಾತ್ರ ನೀನಿಲ್ಲಿರಬಹುದು, ಸೋಂಬೇರಿಗಳಿಗೆ ಇಲ್ಲಿ ಸ್ಥಳವಿಲ್ಲ ಕಂದ. ಆದ್ದರಿಂದ ಅಲ್ಲಿ ನೋಡು, ಕಣಜ ತುಂಬಾ ರಾಗಿ ತುಂಬಿದೆ, ಅದೆಲ್ಲವನ್ನ ಬೆಳಗಾಗುವುದರೊಳಗೆ ಬೀಸಬೇಕು ಎಂದ ಕೂಡಲೇ ಮರಿದೇವರು ಆಯಿತು ಗುರುಗಳೇ ಎಂದರು. ಆಗ ಅಂದು ರಾತ್ರಿ ಗುರುಗಳು ಯೋಚಿಸುತ್ತಿದ್ದಾರೆ, ಈ ಹುಡುಗ ಇನ್ನೂ ಚಿಕ್ಕವನು, ರಾಗಿಯ ಕಲ್ಲಿನ ಗೂಟಕ್ಕೂ ಈತನ ಕೈಗಳು ಎಟಕುವುದಿಲ್ಲ, ನೋಡೋಣ ಹೇಗೆ ಬೀಸುತ್ತಾನೋ ಎಂದು ಹೇಳಿ ಒಂದು ಸಣ್ಣ ಕಿಂಡಿಯಲ್ಲಿ ಯಾವ ಶಿವರಾತ್ರೀಶ್ವರ ಸ್ವಾಮಿಗಳು ನೋಡುತ್ತಿರಬೇಕಾದರೆ ಇತ್ತ ಮರಿದೇವರು ರಾಗಿಯ ಕಲ್ಲಿನ ಮುಂದೆ ಕುಳಿತು ಕಣ್ಣನ್ನು ಮುಚ್ಚಿ ಓಂ ನಮ ಶಿವಾಯ ಅನ್ನುವುದರೊಳಗೆ ಮೂರು ಮಾರಿಯರು ಬಂದಿದ್ದಾರೆ. ರಾಗಿ ಕಲ್ಲನ್ನ ಗರಗರನೆ ಗರಗರನೆ ಸುತ್ತಿ 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 ರಾಗಿ ಎಲ್ಲವನ್ನ ಬೀಸಿ ರಾಗಿ ಹಿಟ್ಟನ್ನು ರಾಶಿಯಾಗಿ ಹಾಕಿ ಹೋಗಿದ್ದಾರೆ. ಇದನ್ನು ಕಂಡಂತಹ ಯಾವ ಗುರುಗಳು, ಆಹಾ ಎಂತಹ ಪವಾಡ ಪುರುಷನು ಇವನು, ಅಯ್ಯ ಮರಿದೇವರೇ ಬನ್ನಿ, ನೀನು ಮರಿದೇವ ಅಲ್ಲ ಮಹಾದೇವ ಅಂಥೇಳಿ ಆತನ ಹೊಗಳಬೇಕಾದರೆ, ಗುರುಗಳೇ ಇನ್ನು ನಾನು ಬಂದು ಕಾರ್ಯ ಆಯಿತು, ನಾನು ಹೊರಡುತ್ತೇನೆ ಅಂದಾಗ ಸುತ್ತೂರ ಶಿವರಾತ್ರೀಶ್ವರ ಸ್ವಾಮಿಗಳು ಹೇಳ್ತಾರೆ, ಮಹದೇಶ್ವರ ನೀನು ಈ ಊರಿನಲ್ಲಿ ನನ್ನ ಮಠದಲ್ಲಿ ಬಂದ ಕಾರಣಕ್ಕಾಗಿ ಏನಾದರೂ ಕೊಟ್ಟು ಹೋಗಪ್ಪ ಅಂದಾಗ, ಗುರುಗಳೇ ಇದೋ ನನ್ನ ಹಸುವೆ ಚೀಲ ತ್ರಿಶೂಲ ಜಂಗನ್ನ ನಿಮಗೆ ಕೊಡ್ತೇನೆ ಅಂಥೇಳಿ ಆ ವಸ್ತುಗಳನ್ನು ಕೊಡಬೇಕಾದರೆ ಶಿವರಾತ್ರೀಶ್ವರು ಹೇಳ್ತಾರೆ, ಅಯ್ಯ ನೀನು ಶಿವಪೂಜೆಯನ್ನು ಮಾಡುತ್ತಿದ್ದ ಗದ್ದಿಗೆಯಲ್ಲಿಯೇ ಇದನ್ನು ಇಟ್ಟು ತೋರು ಗದ್ದಿಗೆಯನ್ನಾಗಿ ಮಾಡುತ್ತೇನೆ ಅಂದಾಗ ಪಕ್ಕದಲ್ಲಿ ಸ್ನೇಹಿತರೆಲ್ಲರೂ ನಿಂತಿದ್ದರು. ಮಹಾದೇವ ನಿನ್ನನ್ನು ನಾನು ನೋಡಬೇಕಾದರೆ ನಾವು ಏನು ಮಾಡಬೇಕು? ಆಗ ನಗುಮೊಗದ ಮಾಯಕಾರ ಮಹಾದೇವ ಹೇಳುತ್ತಾರೆ, ನೆನೆದವರ ಮನದಲ್ಲಿ ನಾನಿದ್ದೇನೆ ಅಂಥೇಳಿ ಮುಂದೆ ಹೊರಟಿದ್ದಾರೆ. ಹೋಗುತ್ತಾ ಶಿವ ಧ್ಯಾನವನ್ನು ಮಾಡುತ್ತಾ ಕುಂತೂರಿನ ಕಡೆ ಹೊರಟಿದ್ದಾರೆ. ಪವಾಡ ಪುರುಷ ಮಾದಯ್ಯ ಅವ ಬರುವ ಚಂದವ ನೋಡಯ್ಯ, ಪವಾಡ ಪುರುಷ ಮಾದಯ್ಯ ಅವ ಬರುವ ಚಂದವ ನೋಡಯ್ಯ, ಶಿವ 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 ಮಹದೇವ ಹರ 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 ಮಹದೇವ, ಶಿವ 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 ಮಹದೇವ ಹರ 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 ಮಹದೇವ, ಪವಾಡ ಪುರುಷ ಮಾದಯ್ಯ ಬರುವ ಚಂದವ ನೋಡಯ್ಯ, ಬರುವ ಚಂದವ ನೋಡಯ್ಯ, ಬರುವ ಹೀಗೆ ಕುಂತೂರು ಮಠಕ್ಕೆ ಬಂದಿದ್ದಾರೆ. ಪ್ರಭುಲಿಂಗ ಸ್ವಾಮಿಗಳನ್ನು ನೋಡಿದ ಕೂಡಲೇ ಓಡಿ ಬಂದು ನಮಸ್ಕಾರವನ್ನು ಮಾಡಿದ್ದಾರೆ. ಇವರೇ ನನಗೆ ಸರಿಯಾದ ವಿದ್ಯಾಗುರುಗಳು ದೀಕ್ಷಾಗುರುಗಳು ಎಂದು ನಿರ್ಧರಿಸಿ ನನಗೆ ವಿದ್ಯಾ ಬುದ್ಧಿ ದೀಕ್ಷೆಯನ್ನು ಕರುಣಿಸಬೇಕು ಎಂದು ಪ್ರಾರ್ಥಿಸಿದ್ದಾರೆ. ಪ್ರಭುಲಿಂಗ ಸ್ವಾಮಿಗಳು ಮಹಾದೇವರ ತೇಜಸ್ಸನ್ನು ನೋಡಿ, ಮಗು ನಮ್ಮ ಶಿಷ್ಯರ ಜೊತೆ ನೀನು ಪೂಜೆಗೆ ಹೂ ಪತ್ರಗಳನ್ನು ತರುವ ಕಾಯಕವನ್ನು ಮಾಡು. ಪ್ರತಿನಿತ್ಯ ಹೂ ಪತ್ರಗಳನ್ನು ತರಲು ಎಲ್ಲ ಶಿಷ್ಯರೊಡನೆ ಹೊರಟಿದ್ದಾರೆ. ಆದರೆ ನಮ್ಮ ಮಕ್ಕಳಾಟಕ್ಕೆ ಮಾದಯ್ಯನು ಹೂಗಳನ್ನು ಕೊಯ್ಯದೆ ಕೈಗೆ ಸಿಕ್ಕಿದ ಹಾವು ಚೇಳು ಕ್ರಿಮಿಕೀಟಗಳನ್ನು ಬಡಿದು ಹಿಡಿದು ಹೂವಿನ ಬುಟ್ಟಿಯಲ್ಲಿ ತುಂಬಿಕೊಂಡು ನೀರಿನಲ್ಲಿ ಅದ್ದಿದ ಕೂಡಲೇ ಎಲ್ಲವೂ ಘಮಘಮಿಸುವ ದೇವಲೋಕದ ಪುಷ್ಪಗಳಾಗಿ ಹೋಗಿವೆ. ಈ ಪವಾಡವನ್ನು ಕಂಡ ಶಿಷ್ಯರೆಲ್ಲರೂ ಓಡೋಡಿ ಬಂದು ಗುರುಗಳಿಗೆ ತಿಳಿಸಿದಾಗ ಆಶ್ಚರ್ಯಚಕಿತರಾದ ಗುರುಗಳು ಮಹದೇಶ್ವರನ್ನು ಮತ್ತೂ ಪರೀಕ್ಷಿಸಬೇಕೆಂಬ ಹಂಬಲ ಉಳ್ಳವರಾಗಿ ಉಕ್ಕಡಹಳ್ಳಿಯ ಬಸವನಿಗೆ ಒಂದು ಸೇರು ಅಕ್ಕಿ ಅನ್ನವನ್ನು ಎಡೆಯಾಗಿ ಬಸವನಿಗೆ ತಿನ್ನಿಸಿ ಬಾ ಎಂದರು. ಅದೇ ರೀತಿ ನಮ್ಮ ಮಾಯಕಾರ ಮಹದೇಶ್ವರನು ಅನ್ನವನ್ನು ತೆಗೆದುಕೊಂಡು ಹೋಗುತ್ತಾ ಅದನ್ನು ತನ್ನ ಪವಾಡದಿಂದ ಉಕ್ಕಿನ ಕಡಲೆಯನ್ನಾಗಿಸಿ ಸೊಕ್ಕಿದ ಆ ಬಸವನನ್ನು ಹಿಡಿದು ತಮ್ಮ ಬೆಳ್ಳಿಯ ಬೆತ್ತದಲ್ಲಿ ಬಡಿದು ತಿನ್ನಲು ಹೇಳಿದಾಗ ಅಂತಹ ಉಕ್ಕಿನ ಕಡಲೆಯನ್ನು ತಿಂದ ಆ ಸೊಕ್ಕಿದ ಬಸವನ ಹಲ್ಲುಗಳೆಲ್ಲ ಉದುರಿ ಆ ಬಸವನು ಮಹದೇವನಿಗೆ ಶರಣಾಗಿದೆ. ಮಹದೇಶ್ವರರ ಅದ್ಭುತ ಪವಾಡಗಳನ್ನು ಕಂಡ ಪ್ರಭುಲಿಂಗ ಸ್ವಾಮಿಗಳು ಈತನೇ ತಮ್ಮ ಪೀಠಕ್ಕೆ ಸಮರ್ಥನೆಂದು ಪಟ್ಟಾಧಿಕಾರವನ್ನ ವಹಿಸಿಕೊಟ್ಟಿದ್ದಾರೆ. ಆದರೆ ಶ್ರೀ ಮಹದೇಶ್ವರರು ತಾವು ಈ ಜಗತ್ತಿಗೆ ಬಂದ ಕರ್ತವ್ಯವನ್ನು ನಿರ್ವಹಿಸುವ ಸಲುವಾಗಿ ತಮ್ಮ ಪೀಠಾಧಿಕಾರವನ್ನ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ವಹಿಸಿ ಏಳುಮಲೆಯತ್ತ ಹೊರಟಿದ್ದಾರೆ. ಹೀಗೆ ಹೋಗುತ್ತಾ ತನ್ನ ಅನುಭವಗಳನ್ನ ನೆನೆಯುತ್ತಾ ಮುಂದೆ ಸಾಗಿದ್ದಾರೆ. ಸುತ್ತೂರು ಮಠದಲ್ಲಿ ಕಾಯಕದ ನೆಲೆಯ ಕಂಡೇ, ಬದನಾಳು ಮಠದಲ್ಲಿ ಭಕ್ತಿಯ ನೆಲೆಯ ಕಂಡೇ, ವಾಟಾಳು ಮಠದಲ್ಲಿ ಅಂಬಲಿ
ತುಂಬೆ ಸೊಪ್ಪಿನ ಸವಿಯ ನಾನುಂಡೆ. ಕುಂತೂರು ಮಠದಲ್ಲಿ ಗುರು ಮಹಿಮೆಯ ನಾ ಕಂಡೆ. ಇದಕ್ಕಿಂತ ಮತ್ತಾವ ಅನುಭವವು ಬೇಕೆನಗೆ. ಶಿವ 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 ಹೀಗೆ ಏಳು ಮಲೆಯ ಬೆಟ್ಟಕ್ಕೆ ಬಂದು ಮಹದೇಶ್ವರರು ಅಂತರ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಆನೆ ತಲೆದಿಂಬುವಿನಲ್ಲಿ ಮಲಗಿರಲು ಆನೆಗಳು ನೆರಳು ಮಾಡಿದ್ದನ್ನು ಕಂಡಂತಹ ಕಾಡು ಜನರು ಭಯಭೀತರಾಗಿದ್ದಾರೆ. ಒಂದು ದಿನ ಮಹದೇಶ್ವರರು ಹೊನ್ನಾಜಿ ಬೆಟ್ಟದ ಮೇಲೆ ನಿಂತು ಸುತ್ತಲೂ ನೋಡುತ್ತಿರಬೇಕಾದರೆ ಕುಂತೂರಿನ ಮಠ ಮತ್ತು ಚಾಮುಂಡಿ ಬೆಟ್ಟ ಕಾಣಿಸಿತು. ಗುರುಗಳಿಗಿಂತ ನಾನು ಕೆಳಗಿರಬೇಕು ಎಂದು ಒಂದು ಸಾರಿ ನಡುಮಲೆಯನ್ನ ತುಳಿದಿದ್ದಾರೆ. ನಡುಮಲೆ ಕೆಳಗೆ ಹೋಗಿದೆ. ನಂತರ ಮಹದೇಶ್ವರರು ನಡುಮಲೆಯಲ್ಲಿ ತಪವನ್ನಾಚರಿಸುತ್ತಿರುವಾಗ ಕುಂತೂರಿನಿಂದ ಬಸವ ಮತ್ತು ಸರ್ಪ ಮಹದೇಶ್ವರರು ಹುಡುಕಿಕೊಂಡು ಬಂದಿವೆ. ನೀವು ಬಂದ ಹಾದಿಗೆ ಬಸವನ ಹಾದಿ ಸರ್ಪನ ಹಾದಿ ಎಂದು ಹೆಸರಾಗಲಿ ಎಂದು ಆಶೀರ್ವದಿಸಿದ್ದಾರೆ. ನಂತರ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಸಹ ಕುಂತೂರಿನ ಮಹದೇಶ್ವರ ಬಳಿಗೆ ಬರಲು ಅವರಿಗೆ ಅಲ್ಲಿಯೇ ಮಠವೊಂದನ್ನು ಸ್ಥಾಪಿಸಿ ಅದಕ್ಕೆ ಸಾಲೂರು ಮಠ ಎಂದು ಹೆಸರಿಟ್ಟು ಕಾಡು ಜನರಿಗೆ ಶಿವದೀಕ್ಷೆಯನ್ನು ಕೊಟ್ಟು ಸಾತ್ವಿಕರನ್ನಾಗಿ ಮಾಡುತ್ತಿದ್ದಾರೆ. ದುಂಡಮ್ಮ ಎಂಬ ಭಕ್ತೆ ಮಹದೇಶ್ವರರಿಗೆ ಸೀಗೆ ಸೊಪ್ಪಿನ ಊಟವನ್ನು ಬಡಿಸುತ್ತಾ ಕಾಯಕವನ್ನು ಮಾಡುತ್ತಿದ್ದಾರೆ. ಮಾಯಕಾರ ಮಹದೇಶ್ವರರ ಪವಾಡಗಳು ಲೋಕಾದ್ಯಂತ ಬಾಯಿಂದ ಬಾಯಿಗೆ ತಲುಪಿ ಅವರೊಬ್ಬ ದೈವಾಂಶ ಸಂಭೂತರು ದೈವೀಕ ಪುರುಷರು ಶಿವನ ಸಾತ್ವಿಕ ಗುಣಗಳನ್ನು ಹೊಂದಿರುವವರಾಗಿ ಎಲ್ಲಾ ಮನೆಗಳ ಆರಾಧ್ಯ ಮೂರ್ತಿಯಾಗಿ ಮನೆದೇವರಾಗಿ ಪೂಜಿಸಿಕೊಳ್ಳುತ್ತಿದ್ದಾರೆ. ಹೀಗೆ ತಪಸ್ಸೆರೆಯಲ್ಲಿ ಮಹದೇಶ್ವರರು ಬಹುಕಾಲ ಏಕಾಂತ ತಪಸ್ಸನ್ನ ಆಚರಿಸುತ್ತಿರುವಾಗ ಸೋಲಿಗರ ನೀಲೇಗೌಡ ಎಂಬ ಮಹಾಮಾಟಗಾರ, ಈತನ ಸತಿ ಶಂಕಮ್ಮ 12 ವರ್ಷದಿಂದ ಮಕ್ಕಳಿಲ್ಲದೆ ತಂದೆಯ ಮನೆಯಲ್ಲಿಯೇ ಕಾಲ ಕಳೆಯುತ್ತಿದ್ದು ಎಲ್ಲರೂ ಇವರು ಮಕ್ಕಳಿಲ್ಲದವರು ಎಂದು ಆಡಿಕೊಳ್ಳುತ್ತಿರುವುದನ್ನು ಸಹಿಸಲಾರದೆ ನೀಲೇಗೌಡ ತನ್ನ ಸತಿ ಶಂಕಮ್ಮನನ್ನು ಕರೆದುಕೊಂಡು ವಜ್ರಗಿರಿಯ ದಟ್ಟವಾದ ಕಾಡಿಗೆ ಬಂದು ಅಲ್ಲಿ ಒಂದು ಸೊಪ್ಪಿನ ಗುಡಿಸಲನ್ನು ನಿರ್ಮಾಣ ಮಾಡಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಾಲ ಕಳೆಯುತ್ತಿದ್ದಾರೆ. ವಜ್ರಮಲೆಯ ಕಾಡಿನಲ್ಲಿ ಬೇಟೆಯಾಡಲು ಹೊರಡಲು ಸಿದ್ಧನಾಗಿದ್ದಾನೆ ನೀಲೇಗೌಡ. ಚಂದುಳ್ಳಿ ಚೆಲುವೆಯಾದ ಶಂಕಮ್ಮನನ್ನು ಈ ಗುಡಿಸಿಲಿನಲ್ಲಿ ಒಬ್ಬಳನೇ ಹೇಗೆ ಬಿಟ್ಟು ಹೋಗಲಿ, ನಾನಿಲ್ಲದ ಸಮಯದಲ್ಲಿ ಯಾರಾದರೂ ಬಂದರೆ ಏನು ಮಾಡುವುದು ಎಂದು ಯೋಚಿಸಿ ಗುಡಿಸಿಲಿನ ಮುಂದೆ 77 ಮಂಡಲಗಳನ್ನು ಹಾಕಿದ್ದಾನೆ. ಬೊಂಬೆಯೊಂದನ್ನು ಮಾಡಿ ಅದಕ್ಕೆ ಜೀವ ತುಂಬಿ ಕಾವಲಿರಿಸಿದ್ದಾನೆ. ಶಂಕಮ್ಮನನ್ನು ವಿವಸ್ತ್ರಳನ್ನಾಗಿ ಮಾಡಿ ಅಂಬಿ ಸೊಪ್ಪಿನ ಉಡುಗೆ ತೊಡಿಸಿ ಇಂಗೈ ಮುಂಗೈ ಕಟ್ಟಿ ಮೊಕಣ್ಣಾಗಿ ಮಲಗಿಸಿ ಹೆಣ್ಣೆ ನಾನು ಬರುವವರೆಗೂ ಜೋಕೆ ಎಂದು ಹೇಳಿ ಹೊರಟು ಹೋಗಿದ್ದಾನೆ ಬೇಟೆಗೆ. ಇತ್ತ ಶಂಕಮ್ಮನು ಚಿತ್ರಹಿಂಸೆಯನ್ನು ಅನುಭವಿಸುತ್ತಾ ದುಃಖದಿಂದ, ನಮ್ಮಪ್ಪನ ಮನದೇವರೇ, ಮಹದೇಶ್ವರ ನೀನಾದರೂ ಕಾಪಾಡಬಾರದೆ ತಂದೆ ಎಂದು ಮಹಾದೇವನನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾಳೆ. ದಯಾಮಯನೇ ಕರುಣದಿ ಪೊರೆಯೋ, ದಯಾಮಯನೇ ಕರುಣದಿ ಪೊರೆಯೋ, ನಂಬಿದ ಭಕ್ತಳ ಕೈ ಬಿಡದೆ ಸಲಗೋ ಶಂಭೋ. ಶಂಕಮ್ಮನ ಕಣ್ಣೀರು ಆ ಮಹದೇಶ್ವರರಿಗೆ ಮುಟ್ಟಿದೆ. ತಟ್ಟನೆ ಮೇಲೆದ್ದು ಹುಲಿಯ ಮೇಲೆ ಕುಳಿತು ಆ ಸೊಪ್ಪಿನ ಗುಡಿಸಿಲಿನ ಬಳಿಗೆ ಬಂದಿದ್ದಾರೆ. ನೀಲೇಗೌಡನು ಹಾಕಿರುವ 77 ಮಂಡಲಗಳನ್ನು ತುಳಿಯಬೇಕಾದರೆ ತಟ್ಟನೆ ಮಾಯವಾಗಿದೆ. ಗುಡಿಸಿಲಿನ ಮುಂದೆ ಬಂದು ಯಾವ ಮಾಯಕಾರ ಮಹದೇವರು, ಭಿಕ್ಷವೋ ಭಿಕ್ಷ, ಶಿವ ಕೊಟ್ಟ ಭಿಕ್ಷ, ನಿಜಲಿಂಗನ ಭಿಕ್ಷ ನೀಡಮ್ಮ ಅಂದಾಗ ಗುಡಿಸಿಲಿನ ಒಳಗೆ ಇರತಕ್ಕಂತಹ ಶಂಕಮ್ಮನು, ನನ್ನಪ್ಪನ ಮನೆ ದೇವರಾದ ಮಹಾದೇವನೇ ಇರಬೇಕು. ಅಯ್ಯೋ ಸ್ವಾಮಿ, ನಾನಿಲ್ಲಿ ಹುಟ್ಟಿದ ನಿರ್ವಾಣದಲ್ಲಿದ್ದೇನೆ, ಇರುವ 2 ಕಾಡು ಬಾಳೆಯ ಹಣ್ಣನ್ನು ತಂದು ಕೊಡಲಾಗುತ್ತಿಲ್ಲ ಅನ್ನುವ ನುಡಿ ಕೇಳಿದ ಕೂಡಲೇ ಮಹಾದೇವನಿಗೆ ಮನ ಕರಗಿದೆ. ತನ್ನ ಅಭಯ ಹಸ್ತವನ್ನು ತೋರಿದ ಕೂಡಲೇ ಸೊಪ್ಪಿನ ಗುಡಿಸಲು ಹೋಗಿ ಭವ್ಯ ಭವನವಾಗಿದೆ. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ತುಂಬಿರಬೇಕಾದರೆ ಮನೆಯು ಪ್ರಜ್ವಲಿಸಿದೆ.
ಶಂಕಮನ ಸಂತಸದಿಂದ ಜರತಾರಿ ಸೀರೆ ಕುಬ್ಬಸ ತೊಟ್ಟು ಕತ್ತಿನ ಪದಕವನ್ನ ನೋಡಿದ ಕೂಡಲೇ ತನ್ನಷ್ಟಕ್ಕೆ ತಾನೇ ಹಿರಿ ಹಿರಿ ಹಿಗ್ಗಿ ಹೋಗಿದ್ದಾಳೆ. ನನ್ನಪ್ಪನ ಮನೆ ದೇವರು ಮಹಾದೇವನು ಇಷ್ಟು ಭಾಗ್ಯ ಕೊಟ್ಟನಲ್ಲ, ಮಹಾದೇವ ಮಹಾದೇವ ಎಂದು ಮನೆಯಲ್ಲೆಲ್ಲ ಓಡಾಡಿ ಬಿದಿರಿನ ಮರದಲ್ಲಿ ಮುತ್ತು ರತ್ನಗಳನ್ನು ತುಂಬಿಕೊಂಡು ಭಾಗ್ಯ ಕೊಟ್ಟ ಭಗವಂತ ಭಿಕ್ಷೆ ತಗೊಳ್ಳಿ ಅಂದಾಗ ಮಹಾದೇವರು ನಿನ್ನ ಹೊಟ್ಟೆಯಲ್ಲಿ ಮಕ್ಕಳೆಷ್ಟು ಅಂದರು. ಆಗ ಭಾಗ್ಯ ಕೊಟ್ಟ ಭಗವಂತ ಮಕ್ಕಳ ಕೊಡಬಾರದೇ ನೀನು ಅಂದಾಗ ಮಹಾದೇವರು ಮಕ್ಕಳ ಫಲವನ್ನು ಕೊಡ್ತೇನೆ, ನನಗೆ ಏನು ಕೊಡ್ತೀಯ ಕಂದಮ್ಮ ಅಂದಾಗ ಸತ್ಯವಂತಳಾದ ಶಂಕಮ್ಮ, ಇದೋ ಸ್ವಾಮಿ ನಿಮ್ಮ ಜಂಗಿನ ಪಾದ ಸಾಕ್ಷಿ, ಮುತ್ತಿನ ಜೋಳಿಗೆ ಸಾಕ್ಷಿ, ಬೆಳ್ಳಿ ಬೆತ್ತದ ಸಾಕ್ಷಿ, ಹೆತ್ತ ಒಂಬತ್ತು ದಿನಕ್ಕೆ ಮಕ್ಕಳ ಭಿಕ್ಷೆ ನೀಡುವೆ ತಂದೆ ಮಾದೇವಾ. ಆಹಾ, ಮೆಚ್ಚಿದೆ ಕಂದ, ಆಯಿತು ಇದೋ ಎರಡು ಮಕ್ಕಳ ಫಲವನ್ನು ನೀಡಿದ್ದೇನೆ ಎಂದಾಗ ಬಹಳ ಆನಂದದಿಂದ ಶಂಕಮ್ಮ ಸಂತೋಷವನ್ನು ಪಟ್ಟಿದ್ದಾಳೆ. ಇತ್ತ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ನೀಲೇಗೌಡನಿಗೆ ಹಿಂತಿರುಗಿ ಬರುವಂತೆ ಮಹಾದೇವನು ಪ್ರೇರಣೆಯನ್ನು ಮಾಡಿದ್ದಾನೆ. ಅದರಂತೆಯೇ ನೀಲಯ್ಯನು ಬೇಟೆಯನ್ನು ಮುಗಿಸಿಕೊಂಡು ಬರುವಾಗ ಯೋಚನೆಯನ್ನು ಮಾಡ್ತಾನೆ. ನನ್ನ ಹೆಂಡತಿ ಏನಾದಳೋ ಎಂದು ಚಿಂತಿಸುತ್ತಾ ಬರುವಾಗ ಗುಡಿಸಲಿದ್ದ ಸ್ಥಳದಲ್ಲಿ ಭವ್ಯ ಭಾರವನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದಾನೆ. ಇದರಲ್ಲಿ ನನ್ನ ಹೆಂಡತಿಯ ಕೈವಾಡವಿರಬಹುದೇ ಎಂಬ ಸಂಶಯದಿಂದ ತನ್ನ ಉಕ್ಕಿನ ಕತ್ತಿಯನ್ನು ಮಸಿಯುತ್ತಾ ಕೋಪಾವೇಶದಿಂದ ಭವನದ ಹತ್ತಿರಕ್ಕೆ ಬರುತ್ತಿದ್ದಾನೆ. ಇತ್ತ ಮಾಯಕಾರರಾದ ಮಹಾದೇವನು ತನ್ನ ಮಾಯೆಯಿಂದ ಶಂಕಮನನ್ನೇ ಹೋಲುವಂತಹ ಒಂದು ಹೆಣ್ಣು ಗೊಂಬೆಯನ್ನು ಮಾಡಿ ಭವನದ ಮುಂದೆ ನಿಲ್ಲಿಸಿದ್ದಾನೆ. ಬಿಳಿಯ ಹಲ್ಲಿಯಾಗಿ ಶಂಕಮನ ಮನೆಯಲ್ಲಿಯೇ ಅಡಗಿದ್ದಾನೆ ಮಹಾದೇವ. ನೀಲೇಗೌಡ ಬಂದು ಆ ಗೊಂಬೆಗೆ ರುದ್ರ ಕೋಪದಿಂದ ಖಡ್ಗದಿಂದ ಒಡೆಯಲು ಎರಡು ತುಂಡುಗಳಾಗಿದೆ. ನೀಲಯ್ಯನ ಕೋಪ ಸ್ವಲ್ಪ ಶಮನಾಗಿದೆ. ಶಂಕಮ್ಮನು ನನ್ನಪ್ಪನ ಮನೆ ದೇವರು ಬಂದು ನೀಡಿದ ಭಾಗ್ಯ ಎಂದಳು. ಆದರೂ ಸಹಿತ ಕೋಪದಿಂದಲೇ ಹೇಳುತ್ತಿದ್ದಾನೆ, ಎಲೆ ಹೆಣ್ಣೆ, ನಿನ್ನಪ್ಪನ ಮನೆ ದೇವರ ಸತ್ಯವನ್ನು ನೋಡುತ್ತೇನೆ, ಈ ಕೊಪ್ಪರಿಗೆಯಲ್ಲಿ ಕುದಿಯುವ ಎಣ್ಣೆಗೆ ಹಾರು ಎಂದು ಕೊಪ್ಪರಿಗೆ ತುಂಬಾ ಎಣ್ಣೆಯನ್ನು ಕುದಿಸುತ್ತಿದ್ದಾನೆ. ಕುದಿಯುವ ಹೆಣ್ಣೆಗೆ ಶಂಕಮ್ಮನು ಮಾದೇವಾ ಮಾದೇವಾ ಎಂದು ಕೂಗುತ್ತಾ ಹಾರಲು ತಣ್ಣನೆಯ ನೀರಿನಲ್ಲಿ ಮುಳುಗಿದಂತೆ ಮುಳುಗಿ ಮೇಲೆ ಬಂದಿದ್ದಾಳೆ. ಇದನ್ನು ಕಂಡ ನೀಲೇಗೌಡ, ಹೆಣ್ಣೆ ಒಪ್ಪಿದೆ ನಿನ್ನ ಮಾದೇವರ ಸತ್ಯವನ್ನು, ಇದೋ ನಾನು ಕೈ ಜೋಡಿಸಿದ್ದೇನೆ ಎಂದು ಮಹಾದೇವರಲ್ಲಿ ನೀಲೇಗೌಡ ಶರಣಾಗಿದ್ದಾನೆ. ಆ ನಂತರದಲ್ಲಿ ಮಹದೇಶ್ವರರು ಕೊಟ್ಟ ವರಬಲದಂತೆ ಶಂಕಮ್ಮನು 9 ತಿಂಗಳ ಗರ್ಭಿಣಿಯಾಗಿ 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. 9ನೇ ದಿನಕ್ಕೆ ಸರಿಯಾಗಿ ನಮ್ಮ ಮಹಾದೇವರು ಭಿಕ್ಷೆ ಸಾರಿದ್ದಾರೆ. ಅಮ್ಮ ಭಿಕ್ಷಾ ಒಪ್ಪಿದ ಮಾತಿನಂತೆ ತುಂಬಿ ಬಂದ ದುಃಖವನ್ನ ಬದಿಗೊತ್ತಿ ಪತಿ ಪತ್ನಿಯರಿಬ್ಬರು ತಮ್ಮ ಮಕ್ಕಳನ್ನು ಮಹದೇಶ್ವರರ ಜೋಳಿಗೆ ಹಾಕಿದ್ದಾರೆ. ಇವರೇ ಮುಂದೆ ಕಾರಯ್ಯ ಬಿಲ್ಲಯ್ಯ ಎಂಬ ಹೆಸರಿನಿಂದ ಮಹದೇಶ್ವರರ ಪರಮ ಶಿಷ್ಯರಾಗಿ ಕೀರ್ತಿವಂತರಾಗಿದ್ದಾರೆ. ಈ ರೀತಿಯಾಗಿ ಮಹದೇಶ್ವರರು ನಂಬಿದ ಭಕ್ತರನ್ನು ಸಲಹುತ್ತಾ ನಂಬದ ಭಕ್ತರಿಗೆ ಜ್ಞಾನೋದಯ ನೀಡಿ ಹರಸುತ್ತಾ ತಮ್ಮ ಮಹತ್ ಕಾರ್ಯದಲ್ಲಿ ಮುನ್ನಡೆದಿದ್ದಾರೆ. ಎಲ್ಲ ಶಿವನೇ ಮುಂದೆ ಮಾನವನೆಂದೆ, ಎಲ್ಲ ಶಿವನೆಂದೆ ಶಿವನೇ ಮುಂದೆ ಮಾನವನೆಂದೆ, ಎಲ್ಲ ಶಿವನೆಂದೆ ನಾನು ಎಂಬುದೋ ದುರಾಭಿಮಾನ, ನೀನು ಎಂಬುದೋ ನಿರಾಭಿಮಾನ, ನಾನು ಎಂಬುದೋ ದುರಾಭಿಮಾನ, ನೀನು ಎಂಬುದೋ ನಿರಾಭಿಮಾನ, ಎಲ್ಲ ಶಿವನೆಂದೆ ಶಿವನೇ ಮುಂದೆ ಮಾನವನೆಂದೆ, ಎಲ್ಲ ಶಿವನೆಂದೆ ಎಲ್ಲ ಶಿವನೆಂದೆ. ದಿಕ್ಕು ದಿಕ್ಕಿಗೂ ಹಬ್ಬಿದ ಮಹದೇಶ್ವರರ ಲೀಲೆಗಳನ್ನು ಅರಿತಂತಹ ಬೇವಿನ ಕಾಳಮ್ಮ ಎಂಬ ಕಡು ಬಡವಿಯೊಬ್ಬಳು ತನ್ನ ಪೂರ್ವಾರ್ಜಿತ ಕರ್ಮದ ಫಲವಾಗಿ ಅಳಿಸಲಾಗದಂತಹ ಬಡತನದಲ್ಲಿ ಬೆಂದು ಬಸವಳೆಯುತ್ತಿದ್ದಾಳೆ. ಬಾಯಿಂದ ಬಾಯಿಗೆ ಹಬ್ಬಿದ ಮಹದೇಶ್ವರ ಕೀರ್ತಿಗೆ ಮಾರು ಹೋದ ಬೇವಿನ ಕಾಳಮ್ಮನು
ಮಹದೇಶ್ವರ ಆಶೀರ್ವಾದವನ್ನು ಬೇಡಿ ಬಂದಿದ್ದಾಳೆ. ಅವಳ ಭಕ್ತಿಗೆ ಮಹದೇಶ್ವರರು ಮೆಚ್ಚಿ ಬೇಡಿದ ಭಾಗ್ಯಗಳೆಲ್ಲವನ್ನು ನೀಡಿ ಅವಳ ಬಡತನವನ್ನು ದೂರ ಮಾಡಿದ್ದಾರೆ. ಭವ್ಯವಾದ ಮನೆ, 100 ಎಕರೆ ಜಮೀನು, 6 ಗಂಡು ಮಕ್ಕಳ ಭಾಗ್ಯವನ್ನು ಪಡೆದಿದ್ದಾಳೆ. ಹೀಗೆ ಸಮಸ್ತ ಭಾಗ್ಯವನ್ನು ಪಡೆದ ಕೂಡಲೇ ತನ್ನ ಹಿಂದಿನ ಸ್ಥಿತಿಗತಿಗಳನ್ನೆಲ್ಲ ಮರೆತು ನಾನು ಎಂಬ ಅಹಂಕಾರಕ್ಕೆ ಗುರಿಯಾಗಿದ್ದಾಳೆ. ದಾನ ಧರ್ಮಗಳನ್ನು ತೊರೆದು ಸ್ವಾರ್ಥ ಪರಳಾಗಿ ಬದುಕುತ್ತಿದ್ದಾಳೆ. ಇತ್ತ ಮಹದೇಶ್ವರರು ಎಳ್ಳೆಣ್ಣೆ ಮಜ್ಜನವನ್ನು ಮಾಡಬೇಕೆಂಬ ಆಸೆ ಉಳ್ಳವರಾಗಿ ಒಂದು ಕೊಳಗ ಎಳ್ಳನ್ನು ಪಡೆಯಬೇಕೆಂಬ ಬಯಕೆಯಿಂದ ತಾವು ನೀಡಿದ ಭಾಗ್ಯದಿಂದ ಬದುಕುತ್ತಿರುವ ಬೇವಿನ ಕಾಳಮ್ಮನ ಬಾಗಿಲಿಗೆ ಬಂದಿದ್ದಾರೆ, ಭಿಕ್ಷೆಯನ್ನು ಸಾರಿದ್ದಾರೆ. ಆದರೆ ಅತ್ತೆಯ ಆಜ್ಞೆಯನ್ನು ಮೀರಿ ಭಿಕ್ಷೆಯನ್ನು ನೀಡಲಾಗದೆ ಸಂಕಷ್ಟದಲ್ಲಿದ್ದ ಸೊಸೆಯರ ದೀನಾವಸ್ಥೆಯನ್ನು ಅರಿತಂತಹ ಮಹದೇಶ್ವರರು ಎಳ್ಳಿನ ಕಣದಲ್ಲಿ ಉಪ್ಪರಿಗೆಯ ಮೇಲೆ ಕುಳಿತು ರೆಪ್ಪೆ ಹಾರಿಸದಂತೆ ಕಾವಲು ಕಾಯುತ್ತ ಕುಳಿತಿದ್ದಾಳೆ ಬೇವಿನ ಕಾಳಮ್ಮ. ಆಕೆ ಮುಂದೆ ಬಂದು ಎಳ್ಳು ಭಿಕ್ಷೆ ಬೇಡಿದ್ದಾರೆ ನಮ್ಮ ಮಹಾದೇವರು. ಆದರೆ ಆ ದೇವರು ನೀಡಿದ ವರವನ್ನೇ ಮರೆತ ಬೇವಿನ ಕಾಳಮ್ಮ, ನೀನೇನ್ ದುಡಿದಿದ್ದೀಯಾ ದಣದಿದ್ದೀಯಾ, ನಿನ್ಗೇಕೋ ಕೊಡಬೇಕು ಭಿಕ್ಷೆ, ತೊಲಗು ಇಲ್ಲಿಂದ ಎಂದು ಕೂಗು ಹಾಕಿದ್ದಾಳೆ. ಅಂತಹ ಬೇವಿನ ಕಾಳಿಯಲ್ಲಿ ಆಗಿರುವ ಬದಲಾವಣೆಯನ್ನು ಬೆಳೆದಿರುವ ಅಹಂಕಾರವನ್ನು ಮರಗಂಡ ಮಹಾದೇವರು ಮನದಲ್ಲಿಯೇ ನಗುತ್ತಾ ಮತ್ತೆ ಮತ್ತೆ ಕೇಳುತ್ತಾರೆ, ಒಂದು ಕೊಳಗ ಬೇಡ, ಒಂದು ಸೇರು ಎಳ್ಳನ್ನಾದರೂ ಕೊಡು. ಇಲ್ಲ, ಕೊಡಲಾರೆ. ಆದರೂ ಬಿಡದ ನಮ್ಮ ಮಹಾದೇವರು, ಒಂದು ಪಾವನ್ನಾದರೂ ಕೊಡು, ಒಂದು ಹಿಡಿಯನ್ನಾದರೂ ಕೊಡು. ಜಗ್ಗದ ಬೇವಿನ ಕಾಳಮ್ಮ, ಒಂದು ಹಿಡಿಯಲ್ಲ ಒಂದು ಕಾಳು ಕೂಡ ಕೊಡಲಾರೆ, ಕಣಬಿಟ್ಟು ತೊಲಗೋ ಜಂಗಮಯ್ಯ ಎಂದು ಚೀರಿದ್ದಾಳೆ. ನಾನು ಕೊಟ್ಟ ಭಾಗ್ಯದಿಂದ ಗುರು ಜಂಗಮರನ್ನ ದೇವರನ್ನ ಧಿಕ್ಕರಿಸುವ ಇವಳನ್ನು ಉಳಿಸಬಾರದು ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ನಮ್ಮ ಮಹಾದೇವರು. ಕೂಡಲೇ ಅವಳನ್ನು ಒಂದು ಗೋಗಲ್ಲಾಗಿ ಮಾಡಿ ಮುಂದೆ ನಡೆದಿದ್ದಾರೆ. ಹೀಗೆ ಮಹದೇಶ್ವರರು ತಮ್ಮ ಲೋಕೋದ್ಧಾರಕ ಕಾರ್ಯವನ್ನು ನಿರ್ವಹಿಸುತ್ತಾ ಮುನ್ನಡೆದಿರಲು ಇಕ್ಕೇರಿ ಎಂಬ ಗ್ರಾಮದ ಬಳಿಗೆ ಬಂದಾಗ ಅಲ್ಲಿನ ಹಕ್ಕಿ ಪಕ್ಷಿಗಳು ಮೂಕ ಪ್ರಾಣಿಗಳು ಮೂಕ ವೇದನೆಯಿಂದ ಕಣ್ಣೀರು ಸುರಿಸುತ್ತಿರುವುದನ್ನು ಗಮನಿಸಿ ಇಂತಹ ಸಂದರ್ಭ ಉಂಟಾಗಲು ಯಾವುದೋ ವಿಶೇಷ ಕಾರಣದಿಂದಲೇ ಇರಬೇಕು ಎಂಬ ನಿರ್ಧಾರಕ್ಕೆ ಬಂದವರಾಗಿ ಆ ಗ್ರಾಮದ ವಿದ್ಯಮಾನಗಳನ್ನು ತಿಳಿಯಲು ದೇವಮ್ಮನ ಮನೆಯ ಮುಂದೆ ಬಂದಿದ್ದಾರೆ. ದೇವಮ್ಮನಾದರೋ ಮಹಾಶಿವಭಕ್ತಿಯಂತೆ ಸೋಗು ಹಾಕಿಕೊಂಡು ನಿತ್ಯವೂ ಜಂಗಮರನ್ನು ಭಿನ್ನಕ್ಕೆ ಕರೆದು ವಿಷದ ಕಜ್ಜಾಯಗಳನ್ನು ತಿನ್ನಿಸಿ ಅವರನ್ನು ಕೊಂದು ಅವರಲ್ಲಿದ್ದಂತಹ ವಸ್ತುಗಳನ್ನು ದೋಚುವ ಪರಿಪಾಠವುಳ್ಳವಳಾಗಿದ್ದಾಳೆ. ನಿಮಿಷ ಮಾತ್ರದಲ್ಲೇ ದೇವಮ್ಮನ ನೀಚ ಬುದ್ಧಿಯನ್ನು ಅರಿತಂತಹ ಮಹಾದೇವರು ಇವಳಿಗೆ ಸರಿಯಾದ ಪಾಠ ಕಲಿಸಬೇಕೆಂಬ ನಿರ್ಧಾರದಿಂದ ದೇವಮ್ಮನ ಮನೆಯ ಮುಂದೆ ನಿಂತು ಭಿಕ್ಷೆಯನ್ನು ಬೇಡಿದ್ದಾರೆ. ದೇವಮ್ಮನಾದರೂ ಸಂತೋಷಗೊಂಡವಳಂತೆ ನಟಿಸುತ್ತಾ ಮಹಾದೇವರನ್ನು ಭಿನ್ನಕ್ಕೆ ಕರೆದು ಅವರಿಗೂ ಸಹ 3 ವಿಷದ ಕಜ್ಜಾಯಗಳನ್ನು ಬಡಿಸಿದ್ದಾಳೆ. ಮಹಾಯಕಾರನಾದ ಮಹಾದೇವನು 2 ಕಜ್ಜಾಯಗಳನ್ನು ತನ್ನ ಮುತ್ತಿನ ಜೋಳಿಗೆ ಹಾಕಿ ಇನ್ನೊಂದನ್ನು ತಾನೇ ತಿಂದಿದ್ದಾನೆ. ಭಿನ್ನ ಮುಗಿಸಿ ಹೊರಗೆ ಬಂದು ದೇವಮ್ಮನ ಮಕ್ಕಳಿಗೆ ಜೋಳಿಗೆಯಲ್ಲಿದ್ದ 2 ವಿಷದ ಕಜ್ಜಾಯಗಳನ್ನು ಕೊಟ್ಟ ಕೂಡಲೇ ಆ ಕಜ್ಜಾಯವನ್ನು ತಿಂದ ಮಕ್ಕಳು ಪ್ರಾಣ ಬಿಟ್ಟಿವೆ. ವಿಷಯ ತಿಳಿದ ದೇವಮ್ಮನು ಅಳುತ್ತಾ ಓಡೋಡಿ ಓಡೋಡಿ ಬಂದು ತನ್ನ ಮಕ್ಕಳನ್ನು ನೋಡಿ ದುಃಖಿಸುವ ಸಮಯಕ್ಕೆ ಸರಿಯಾಗಿ ಮಹಾದೇವರು ಅಲ್ಲಿಗೆ ಬರಬೇಕಾದರೆ ಅಲ್ಲಿ ಇದ್ದ ಮಕ್ಕಳೆಲ್ಲರೂ ಇವರೇ ಕಜ್ಜಾಯವನ್ನು ಕೊಟ್ಟದ್ದು ಎಂದು ಹೇಳಿದಾಗ ಮಹದೇಶ್ವರರು ನಿನ್ನ ಮಕ್ಕಳು ಸತ್ತದಕ್ಕೆ ಹೀಗೆ ಅಳುತ್ತಿರುವೆಯಲ್ಲ, ಇದುವರೆಗೂ ನೀನು ಕೊಟ್ಟ ವಿಷದ ಕಜ್ಜಾಯ ತಿಂದು ಸತ್ತ ಮಕ್ಕಳ ತಾಯಂದಿರು ಎಷ್ಟು ದುಃಖಿಸಿರಬಾರದು ಎಂದು ಹೇಳಿ ಆಕೆಗೆ ಕುಷ್ಠರೋಗವನ್ನು ಕೊಟ್ಟಿದ್ದಾನೆ. ಆಕೆ ಮಕ್ಕಳನ್ನು ಬದುಕಿಸಿದ್ದಾನೆ. ಪಾಪ, ತಾಯಿ ಮಾಡಿದ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡುವುದು ತರವಲ್ಲವೆಂದು ಭಾವಿಸಿ ಆ ಮಕ್ಕಳಿಗೆ ಆಶೀರ್ವದಿಸಿ ಮುಂದೆ ನಡೆದಿದ್ದಾರೆ ನಮ್ಮ ಮಹಾದೇವರು. ಇಷ್ಟಾದರೂ ನಮ್ಮ ಮಹಾದೇವರು ಭೂಮಿಗೆ ಬಂದ ಉದ್ದೇಶ ಇನ್ನು ಈಡೇರಲೇ ಇಲ್ಲ. ಯಾವ ಒಂದು ಮಹತ್ ಕಾರ್ಯವನ್ನು ಸಾಧಿಸುವ ಆಣತಿಯನ್ನು ಹೊತ್ತು ಕೈಲಾಸದಿಂದ ಭೂಮಿಗೆ ಬಂದಿರುವರೋ ಅಂತಹ ಮಹತ್ ಕಾರ್ಯದ ಸಾಧನೆ ಈಗ ನಡೆಯಬೇಕಾಗಿದೆ. ಲೋಕ ಕಂಠಕನಾದ ಶ್ರವಣನ್ನು ನೆನೆದು ಅವನ ಅಟ್ಟಹಾಸವನ್ನು ಹುಟ್ಟನ್ನು ಅಡಗಿಸಿ ದೇವಾನುದೇವತೆಗಳಿಗೆ ರಕ್ಷಣೆ ನೀಡುವ ಸಲುವಾಗಿ ಬಂಕಾಪುರದತ್ತ ಬರುತ್ತಿದ್ದಾರೆ. ಮಲಯ ಮಹಾದೇವ ಮಾಕನು ಭಾವ, ಮಲಯ ಮಹಾದೇವ ಮಾಕನು ಭಾವ, ನಾನರಿಗೆ ನಿಮ್ಮ ಮಾಯಾವ, ನಾನರಿಗೆ ನಿಮ್ಮ ಮಾಯಾವ. ಮಾರ್ಗ ಮಧ್ಯದಲ್ಲಿ ಕಾಳಿ ಕಂಕಾಳಿ ಎಂಬ ರಾಕ್ಷಸಿಯರು ಕರಡಿ ಹಾಲು ಹುಲಿ ಹಾಲನ್ನು ಕರೆದು 2 ಬಿಂದಿಗೆಯಲ್ಲಿ ಹೊತ್ತು ಹೋಗುತ್ತಿರಬೇಕಾದರೆ ಮಹಾದೇವರು ನನಗೆ ಕೊಡಿ ಎಂದು ಜಗಳ ಕಾದಿದ್ದಾರೆ. ಆ 2 ಬಿಂದಿಗಳನ್ನ ಕೆಳಗೆ ಕಡುಹಿದ್ದಾರೆ. ಆಗ ಹರಿದ ಹಾಲೆ ಈಗ ದೊಡ್ಡ ಹಾಲುಹಳ್ಳ, ಚಿಕ್ಕ ಹಾಲುಹಳ್ಳ ಎಂದು ಹೆಸರಾಗಿದೆ. ಮಹದೇಶ್ವರರು
ಬಂಕಾಪುರದೊಳಗಡೆ ಬಂದು ಶ್ರವಣನ್ನು ಹುಡುಕುತ್ತಾ ಅವನ ಅರಮನೆಗೆ ಧಾವಿಸಿ ಬಂದಿದ್ದಾರೆ. ಆದರೆ ಅಲ್ಲಿ ಬಿಳಿಗಿರಿ ರಂಗನಾಥ, ಮುಡುಗುತರೆ ಮಲ್ಲಿಕಾರ್ಜುನ, ಕೊಂಗಳಿ ಮಲ್ಲೇಶ್ವರ ಮೊದಲಾದ ದೇವತೆಗಳೆಲ್ಲ ಸೆರೆಯಲ್ಲಿದ್ದಾರೆ. ಅವರಾದರೂ ಮಹದೇಶ್ವರನ್ನು ಕಂಡು, ನೀವೇಕೆ ಇಲ್ಲಿಗೆ ಬಂದಿರಿ? ಆ ದುಷ್ಟ ಶ್ರವಣನು ನಿಮ್ಮನ್ನು ಬಂಧಿಸಬಹುದು, ಕೂಡಲೇ ಇಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗಿ, ಅವನ ಕಣ್ಣಿಗೆ ಬೀಳಬೇಡಿ ಎಂದು ಪ್ರಾರ್ಥಿಸುತ್ತಾರೆ. ಆದರೆ ಅವರಿಗೆಲ್ಲ ಅಭಯದಾನವನ್ನು ನೀಡಿದ ಮಹದೇಶ್ವರರು ದೇವತೆಗಳಿಗೆ ದುಸ್ಥಿತಿಯನ್ನು ತಂದಿರುವ ಆ ದುಷ್ಟ ಶ್ರವಣನನ್ನು ಮಟ್ಟ ಹಾಕಲೇಬೇಕೆಂಬ ಛಲವನ್ನು ತಳೆದವರಾಗಿ ಅರಮನೆಯ ದ್ವಾರದಲ್ಲಿ ಬಂದು ಸೇವಕರಿಗೆ, ನಾನು ಮಹದೇಶ್ವರ, ನಿಮ್ಮ ರಾಜನ ನೋಡಬೇಕು ಎಂದಾಗ ಸೇವಕನು ಮಹಾರಾಜನ ಬಳಿಗೆ ಬಂದು, ಯಾರೋ ಮಹದೇಶ್ವರ ಎಂಬುವರು ನಿಮ್ಮನ್ನು ಕಾಣಲು ಬಂದಿದ್ದಾರೆ ಎಂದಾಗ ಅಹಂಕಾರಿಯಾದ ಶ್ರವಣನು, ಯಾರು ಮಾದಾರಿಯೋ, ಬರ ಹೇಳು, ನನಗೆ ಒಂದು ಜೊತೆ ಚಮ್ಮಾವಿಗೆ ಮಾಡಿಸಬೇಕಾಗಿದೆ ಎಂದನು. ಸೇವಕನು ಮಹದೇಶ್ವರ ಬಳಿಗೆ ಬಂದು ಒಳಗೆ ಕಳುಹಿಸಲು ದೂರದಿಂದಲೇ ಶ್ರವಣನನ್ನು ನೋಡಿದ ಮಹದೇಶ್ವರರು, ಎಲೈ ದುರಹಂಕಾರಿ, ನನ್ನನ್ನು ಮಾದಾರಿ ಎಂದು ಹೇಳಿದೆಯಲ್ಲವೇ, ಇರಲಿ, ನಿನಗೆ ಸರಿಯಾದ ಬುದ್ಧಿ ಕಲಿಸುವೆನು ಎನ್ನುತ್ತಾ ನಿಂತಿದ್ದಾರೆ. ಶ್ರವಣನಾದರೋ ಮಹದೇಶ್ವರನನ್ನು ನೋಡಿ, ಎಲೈ ಮಾದಾರಿ, ನನಗೆ ಒಂದು ಜೊತೆ ಚಮ್ಮಾವಿಗೆ ಮಾಡಿಕೊಡು, ತೆಗೆದುಕೊಳ್ಳತೆ ಎಂದು ತನ್ನ ಕಾಲನ್ನ ಮುಂದೆ ಚಾಚಿದ್ದಾನೆ. ಅವನ ದುಷ್ಟತನವನ್ನು ಕಂಡ ಮಹದೇಶ್ವರರು ಅತ್ಯಂತ ಸೌಮ್ಯತೆಯಿಂದ ನಿಂತ ಜಾಗದಿಂದಲೇ ಅವನ ಕಾಲಿನ ಅಳತೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಸುಮ್ಮನೆ ನಿಂತಿರುವಂತೆ ಕಂಡ ಮಹದೇಶ್ವರರನ್ನು, ಹತ್ತಿರ ಬಾ, ಅಳತೆ ತೆಗೆದುಕೋ ಎಂದಾಗ ಮಹದೇಶ್ವರರು ನಗುತ್ತಲೇ ಹೇಳುತ್ತಾರೆ, ಅಳತೆ ತೆಗೆದುಕೊಂಡಿದ್ದೇನೆ, ಹಾಗಾದರೆ ಎಷ್ಟು ಅಳತೆ ಹೇಳು ಎಂದು ಕೇಳಿದ ಶ್ರವಣನಿಗೆ ಮಹದೇಶ್ವರರು ನಗು ನಗುತ್ತ ಹೇಳುತ್ತಿದ್ದಾರೆ, ಉದ್ದ 18 ಮೊಳ, ಅಗಲ 9 ಮೊಳ ಎಂದು ಹೇಳಿದಾಗ, ಭೇಷ್ ಮಾದಾರಿ ಭೇ, ಚಮ್ಮಾವಿಗೆಯನ್ನು ಚೆನ್ನಾಗಿ ಮಾಡಿಕೊಂಡು ಬಾ, 7 ದಿನಗಳಲ್ಲಿ ಅವುಗಳನ್ನು ತಂದುಕೊಡಬೇಕು ಎಂದು ಕಟ್ಟಪ್ಪಣೆ ಮಾಡಿದವನಂತೆ ಹೇಳಿದ್ದಾನೆ. ಮಹದೇಶ್ವರರಾದರೋ ಮನದಲ್ಲಿಯೇ ನಗುತ್ತಾ, ನಿಜ ನಿಜ, ನಿನ್ನ ಆಯುಷ್ಯು ಕೂಡ 7 ದಿನ ಮಾತ್ರಗಳಲ್ಲವೇ, ಹಾಗಿರುವಾಗ ಖಂಡಿತವಾಗಿಯೂ 7ನೇ ದಿನಕ್ಕೆ ಸರಿಯಾಗಿ ನೀನು ಅಪೇಕ್ಷಿಸಪಟ್ಟಿರುವ ಚಮ್ಮಾವಿಗಳೊಂದಿಗೆ ನಾನು ಬರುತ್ತೇನೆ ಎಂದು ಅರಮನೆಯಿಂದ ಹೊರನಡೆದಿದ್ದಾರೆ ನಮ್ಮ ಮಹದೇಶ್ವರರು. ಇತ್ತ ನಗರ ಮಧ್ಯದಲ್ಲಿ ಮಾದಾರ ಚೆನ್ನಯ್ಯ ಮತ್ತು ಆತನ ಪತ್ನಿ, ಆ ಶರಣ ದಂಪತಿಗಳಾದರೋ ಚಮ್ಮಾವಿಗೆಯ ಕಾಯಕದಿಂದ ಬದುಕುತ್ತಿದ್ದಾರೆ. ಇಂತಹ ಶರಣ ದಂಪತಿಗಳ ಬಳಿಗೆ ಬಂದ ಮಹದೇಶ್ವರರು 18 ಮೊಳ ಉದ್ದ 9 ಮೊಳ ಅಗಲದ ಚಮ್ಮಾವಿಯನ್ನ 7 ದಿವಸಗಳ ಒಳಗೆ ಸಿದ್ಧಪಡಿಸಿ ಇಡಬೇಕೆಂದು, 7ನೇ ದಿವಸ ತಾವು ಬಂದು ಅವುಗಳನ್ನು ತೆಗೆದುಕೊಂಡು ಹೋಗುವುದಾಗಿಯೂ ಹೇಳಿ ತಮ್ಮ ಪ್ರಯಾಣವನ್ನು ನಡುಮಲೆಯತ್ತ ಬೆಳೆಸಿದ್ದಾರೆ. ಇತ್ತ ಮಹದೇಶ್ವರರ ಆಣತಿಯಂತೆ 18 ಮೊಳ ಉದ್ದ 9 ಮೊಳ ಅಗಲವುಳ್ಳ ಚರ್ಮವು ಸಿಕ್ಕದಿದ್ದ ಕಾರಣಕ್ಕಾಗಿ ವಚನಭಂಗ ಆಗಬಾರದೆಂಬ ಛಲದಿಂದ ಆ ಶಿವಭಕ್ತನು ತನ್ನ ಸತಿಯನ್ನೇ ಕೊಂದು ಆಕೆಯ ಚರ್ಮದಿಂದ 2 ಚಮ್ಮಾವಿಗೆಯನ್ನು ಮಾಡಿದ್ದಾನೆ. 7ನೆಯ ದಿನ ಮಾಯಕಾರ ಮಹದೇಶ್ವರರು ಮಾದಾರ ಚೆನ್ನಯ್ಯನ ಬಳಿಗೆ ಬಂದು, ಚಮ್ಮಾವಿಗಳು ಸಿದ್ಧವಾಗಿವೆಯೇ ಎಂದು ಕೇಳಿದಾಗ ಮಾದಾರ ಚೆನ್ನಯ್ಯನು ಚಮ್ಮಾವಿಗಳನ್ನು ಕೊಡುತ್ತಾನೆ. ಅವುಗಳನ್ನು ನೋಡಿದ ಕೂಡಲೇ ಮಹದೇಶ್ವರರಿಗೆ ಚಮ್ಮಾವುಗಳನ್ನು ಮಾಡಿದ ವಿಷಯ ತಿಳಿದು ಹೋಗುತ್ತದೆ. ಆತನ್ನು ಪರೀಕ್ಷಿಸುತ್ತಾ ಹೇಳುತ್ತಾರೆ, ಎಲ್ಲಿ ನಿನ್ನ ಸತಿಯನ್ನು ಕರೆ, ನೀವಿಬ್ಬರು ಸೇರಿ ನನಗೆ ಚಮ್ಮಾವುಗಳನ್ನು ಕೊಡಬೇಕು ಎಂದಾಗ, ಸ್ವಾಮಿ, ತಾವು ಹೇಳಿದ ಹಾಗೆ 18 ಮೊಳ ಉದ್ದ 9 ಮೊಳ ಅಗಲ ಚರ್ಮವು ಯಾವ ಪ್ರಾಣಿಯಲ್ಲಿಯೂ ಸಿಕ್ಕದೆ ಓದುವುದರಿಂದ ಕೊಟ್ಟ ಮಾತಿಗೆ ತಪ್ಪಬಾರದೆಂದು ನನ್ನ ಪತ್ನಿಯನ್ನೇ ಕೊಂದು ಈ ಚಮ್ಮಾವುಗಳನ್ನು ಮಾಡಿಕೊಟ್ಟಿದ್ದೇನೆ ಎಂದಾಗ ಮಹದೇಶ್ವರರು ಎಂತಹ ಕಾಯಕ ನಿಷ್ಠನಪ್ಪ ಎಂದು ಕೊಂಡಾಡುತ್ತಿದ್ದಾರೆ. ಆಹ್, ಎಲ್ಲಿ ನಿನ್ನ ಇಷ್ಟ ದೇವರ ಪ್ರಾರ್ಥನೆಯನ್ನ ಮಾಡು, ನಿನ್ನ ಭಕ್ತಿಯಲ್ಲಿ ಸತ್ಯವಿದ್ದರೆ ನಿನ್ನ ಹೆಂಡತಿ ನಿನ್ನೆದುರು ಬರುತ್ತಾಳೆ ಎಂದು ಹೇಳಲು ಆ ಭಕ್ತನಾದರೋ ಮಹದೇಶ್ವರ 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 ಎನ್ನುತ್ತಿದ್ದಂತೆಯೇ ಒಳಗಡೆಯಿಂದ ಯಾವ ಘಟನೆಯೂ ನಡೆದಿಲ್ಲವೆಂಬಂತೆ ಓಡೋಡಿ ಬಂದಿದ್ದಾಳೆ ಆ ಮಾದಾರ ಚೆನ್ನಯ್ಯನ ಪತ್ನಿ. ದಂಪತಿಗಳಿಬ್ಬರು ಆ ಮಹದೇಶ್ವರರ ಮುಂದೆ ಕರಗಳನ್ನು ಜೋಡಿಸಿ, ಬೆಳಗಿದ ಯಾ ಮನ ಮಂದಿರದಿ, ಅಳಿಸಿದ ಯಾ ಅಂಧಕಾರ ಮನದಿ, ಬೆಳಗಿದ ಯಾ ಮನ ಮಂದಿರದಿ, ಅಳಿಸಿದ ಯಾ ಅಂಧಕಾರ
ಶಂಭೋ ಮಹಾದೇವ ಅಂತ ಹೇಳಿ ಕರಗಳನ್ನು ಜೋಡಿಸಿ ಆ ಮಹದೇಶ್ವರನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇತ್ತ ಮಹದೇಶ್ವರರು ಚಮ್ಮಾವುಗಿಗಳನ್ನು ತೆಗೆದುಕೊಂಡು ಶ್ರವಣನ ಅರಮನೆಗೆ ಬಂದು ಮಂತ್ರಿಗೆ ಹೇಳುತ್ತಿದ್ದಾರೆ, ನಿಮ್ಮ ಮಹಾರಾಜರ ಚಮ್ಮಾವುಗಳು ಸಿದ್ಧವಾಗಿವೆ, ನಾನು ಅರಬಂಡೆಯ ಮೇಲಿರುತ್ತೇನೆ, ಅಲ್ಲಿಗೆ ನಿಮ್ಮ ಮಹಾರಾಜನು ಕಳುಹಿಸಿಕೊಡು ಎಂದು ಹೇಳಿ ಹೊರಟು ಅರಬಂಡೆಯ ಮೇಲೆ ಕಾದು ಕುಳಿತಿದ್ದಾರೆ ಶ್ರವಣನಿಗಾಗಿ. ಶ್ರವಣನು ಈ ವಿಷಯವನ್ನು ತಿಳಿದು ಆ ಮಾದಾರಿ ಅರಮನೆಗೆ ತಂದು ನನಗೆ ಒಪ್ಪಿಸದೆ ಅಲ್ಲಿ ಹೋಗಿರುವನೆ ಎಂದು ಹೇಳಿ ತನ್ನ ಪರಿವಾರ ಸಮೇತ ಅರೆ ಬಂಡೆಯ ಮೇಲೆ ಹೊಸ ಚಮ್ಮಾವಿಗಳನ್ನು ಮೆಟ್ಟಲು ಹೋಗುತ್ತಿದ್ದಾನೆ, ಎಲ್ಲರೂ ಬನ್ನಿ ಎಂದು ಹೇಳಲು ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ. ಇತ್ತ ಮಹದೇಶ್ವರರು ಅರೆ ಬಂಡೆಯ ಮೇಲೆ ಶ್ರವಣನಿಗಾಗಿ ಕಾದು ಕುಳಿತಿರಲು ಶ್ರವಣನು ಅಟ್ಟಹಾಸದಿಂದ ಅಲ್ಲಿಗೆ ಬಂದು, ಎಲೇ ಮಾದಾರಿ, ನೀನು ನನ್ನ ಚಮ್ಮಾವಿಗಳನ್ನ ಅರಮನೆಗೆ ತರದೆ ಇಲ್ಲಿ ತಂದಿರುವೆಯಾ? ಕೊಡು, ಮೆಟ್ಟುತ್ತೇನೆ ಎಂದು ಆ ಎರಡು ಚಮ್ಮಾವಿಗಳನ್ನ ಕೈಗೆ ತೆಗೆದುಕೊಂಡು ನೋಡುತ್ತಿದ್ದಾನೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ನಗುತ್ತಾ ತನ್ನ ಕಾಲಿಗೆ ಹಾಕಿಕೊಂಡು ಮೆಟ್ಟುತ್ತಿರಲು ಧಿಗ್ಗರ ಬೆಳಕಾಯಿತು. ಜಗ ಜಗನ ಜ್ವಲಿಸುವ ಜ್ವಾಲೆಯಲ್ಲಿ ಸಿಕ್ಕಿಕೊಂಡ ಶ್ರವಣನು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾ, ನೀನು ಮಾಯಕಾರ ಮಹಾದೇವನೇ ಸರಿ, ಏ ಮಹದೇಶ್ವರ ಮಹದೇಶ್ವರ, ನಾನು ಅಹಂಕಾರದಿಂದ ಮೆರೆದ ಫಲವಿದು, ದೇವಾನು ದೇವತೆಗಳನ್ನು ಸೆರೆಯಿಟ್ಟ ಫಲ, ಸಾಧು ಸಂತರು ಶರಣರು ಜಂಗಮರಿಗೆ ಹಿಂಸೆ ಕೊಟ್ಟ ಕಾರಣಕ್ಕಾಗಿ ಹೀಗೆ ಮಾಡಿದೆ ಶಂಭೋ ಎಂದು ದುಃಖಿಸುತ್ತಾ, ಮಹಾದೇವ ಮಹಾದೇವ, ಇನ್ನು ಮುಂದೆ ನಿನ್ನ ದರ್ಶನಕ್ಕೆ ಬರುವ ಭಕ್ತರು ಇಲ್ಲಿ ನನಗೆ ಎಡೆಮಾಡುವಂತೆ ಆಶೀರ್ವಾದವನ್ನು ಮಾಡು ತಂದೆ. ಶ್ರಾವಣ ಮಾಸದಲ್ಲಿ ನನಗೆ ಒಂದು ದಿನ ಬಿಟ್ಟುಕೊಡು ಮತ್ತು ನನ್ನ ಕಪಾಲವನ್ನ ನಿನ್ನ ಸೇವೆಗೆ ಸ್ವೀಕರಿಸು ತಂದೆ ಎಂದು ಪ್ರಾರ್ಥಿಸಲು, ನಗು ಮೊಗದ ಮಹಾದೇವ, ಆಯಿತು ಎಂದು ಆಶೀರ್ವಾದವನ್ನು ಮಾಡಬೇಕಾದರೆ ಯಾವ ಶ್ರವಣನು ಜಗಜಗಿಸುವ ಆ ಜ್ವಾಲೆಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗಿಬಿಟ್ಟಿದ್ದಾನೆ. ಇತ್ತ ಸೆರೆಯಿಂದ ಬಿಡುಗಡೆಗೊಂಡ ಎಲ್ಲ ದೇವತೆಗಳು ಮಹದೇಶ್ವರರನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ನೆಲೆಯತ್ತ ಸಾಗಿದ್ದಾರೆ. ನಮ್ಮ ಮಾಯಕಾರ ಮಹಾದೇವರಾದರೋ ಏಳು ಮಲೆಯತ್ತ ಸಾಗಿ ನಡುಮಲೆಯಲ್ಲಿ ತಮ್ಮ ತಪಸ್ಸನ್ನು ಮುಂದುವರಿಸಿದ್ದಾರೆ. ಮೂಡಣ ಮಲೆಯಲ್ಲಿ ಮಾಯಕಾರ ತಪದಲ್ಲಿ ಕುಳಿತವನೇ, ಬೇಡಿದ ಭಕ್ತರ ಸತತವು ಪಾಲಿಸಿ ಚಂದದಿ ಹರಸವನೇ. ಮೂಡಣ ಮಲೆಯಲ್ಲಿ ಮಾಯಕಾರ ತಪದಲ್ಲಿ ಕುಳಿತವನೇ, ಬೇಡಿದ ಭಕ್ತರ ಸತತವು ಪಾಲಿಸಿ ಚಂದದಿ ಹರಸವನೇ. ಸಾಂಬಸದಾಶಿವ 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 ಸಾಂಬ ಶಿವ ಸಾಂಬಸದಾಶಿವ 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 ಸಾಂಬ ಶಿವ. ಮಂಗಳ ಮೂರ್ತಿ ಭಕ್ತಜನ ಮಂದಾರನಾದ ಮಹದೇಶ್ವರರು ಶ್ರವಣನನ್ನು ಸಂಹರಿಸಿದ ನಂತರ 12 ವರ್ಷಗಳ ಕಾಲ ನಾಗಮಲೆಯಲ್ಲಿ ತಪವನ್ನು ಆಚರಿಸಿದ ನಂತರ ಮಹದೇಶ್ವರರು ತಮ್ಮ ಭಕ್ತ ವೃಂದವನ್ನು ಕರೆದು, ಭಕ್ತರೇ, ನಾನು ಶಿವಯೋಗದಲ್ಲಿ ನಿರತನಾಗುವೆ, ನೀವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಶಿವೈಕ್ಯರಾಗುವಿರಿ, ಆದ್ದರಿಂದ ನಾನು ಇಹದ ವ್ಯಾಪಾರವನ್ನು ಮುಗಿಸಿ ಆಗಿದೆ, ಶಾಶ್ವತವಾಗಿ ತಪವೆಸಗಲು ನನಗೊಂದು ನೆಲಮಾಳಿಗೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಕಾರ್ತೀಕ ಸೋಮವಾರ ಅಮಾವಾಸ್ಯ ದಿನ ಯಾರಿಗೂ ಕಾಣದಂತೆ ನಾನು ಆ ನೆಲಮಾಳಿಗೆಯನ್ನು ಪ್ರವೇಶಿಸುವೆ, ಶಿವಧ್ಯಾನದಲ್ಲಿ ನಿರತನಾಗುವೆ. ಅದೇ ರೀತಿ ಶಿವಯೋಗ ಮಂದಿರವನ್ನು ನಿರ್ಮಾಣ ಮಾಡಲು ಮಹದೇಶ್ವರರು ಬ್ಯಾಡರ ಕಣ್ಣಯ್ಯ, ದುಂಡವ್ವೆ, ಕಾರಯ್ಯ, ಬಿಲ್ಲಯ್ಯ, ನೀವು ಸಹ ನನ್ನ ಈ ಗದ್ದಿಗೆ ಪಕ್ಕದಲ್ಲಿಯೇ ಗದ್ದಿಗೆ ಆಗುತ್ತೀರಿ. ಶಾಂತಮಲ್ಲಿಕಾರ್ಜುನರೇ, ನೀವು ಮಠದಲ್ಲಿ ಲಿಂಗೈಕ್ಯರಾಗಿರಿ, ಧರ್ಮ ಪ್ರಚಾರ ಕಾರ್ಯ ಸಾಂಗೋಪಾಂಗವಾಗಿ ಸಾಗಲಿ, ನಿಮ್ಮ ಮಠದಲ್ಲಿ ಅನ್ನ ಜ್ಞಾನ ದಾಸೋಹಗಳು ಸತತವಾಗಿ ನಡೆದುಕೊಂಡು ಬರಲಿ, ದೀನ ದಲಿತರ ಸೇವೆ ಸಾಗಲಿ, ಈ ಕ್ಷೇತ್ರದಲ್ಲಿ ಮದ್ಯ ಮಾಂಸ ಸ್ತ್ರೀ ಸಂಸರ್ಗಾದಿಗಳು ನಡೆಯದಿರಲಿ, ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಸೇವೆ ಮಾಡುವರೋ ಅವರಿಗೆ ಅನಂತಾನಂತ ಭಾಗ್ಯಗಳನ್ನು ನೀಡುತ್ತೇನೆ ಎಂದು ಹೇಳಿ ಹೂವಿನ ಮೇಲೆ ನಡೆದು ಮಹದೇಶ್ವರರು ನೆಲಮಾಳಿಗೆ ಸೇರಿದರು. ಭಕ್ತರೆಲ್ಲರೂ ಕಣ್ಣೀರು ಹಾಕುತ್ತಾ ತಮ್ಮ ದೇವರನ್ನು ಶಾಶ್ವತ ಶಿವಯೋಗ ಮಂದಿರಕ್ಕೆ ಬೀಳ್ಕೊಟ್ಟಿದ್ದರು. ಮಲೆಯ ಮಹದೇಶ್ವರ ನಿನ್ನ ಪಾದಕ್ಕೆ ಉಘೇ ಉಘೇ,
ಮಾಯಕಾರ ಮಹದೇಶ್ವರ ನಿನ್ನ ಪಾದಕ್ಕೆ ಉಘೆ ಉಘೆ, ಏಳು ಮಲೆ ಒಡೆಯ ನಿನ್ನ ಪಾದಕ್ಕೆ ಉಘೆ ಉಘೆ ಎಂದು ಎಲ್ಲ ಭಕ್ತರು ಜಯ ಜಯಕಾರ ಮಾಡುತ್ತಿದ್ದಾರೆ. ಕಾಲ ಕಳೆಯುತ್ತಿರಲು ಆ ಶಿವಯೋಗ ಮಂದಿರದ ಮೇಲೆ ಶಿವಲಿಂಗವೊಂದು ಉದ್ಭವಿಸಿರಲು ಆ ಲಿಂಗಕ್ಕೆ ಆಲಂಬಾಡಿಯ ಜುಂಜೇಗೌಡನ ಹಸು ಪ್ರತಿನಿತ್ಯವೂ ಬಂದು ಮಹದೇಶ್ವರರ ಲಿಂಗದ ಮೇಲೆ ಹಾಲು ಕರೆದು ಹೋಗಿ ಮನೆಯಲ್ಲಿ ರಕ್ತವನ್ನು ಕರೆಯುತ್ತಿತ್ತು. ಇದನ್ನು ಪರೀಕ್ಷಿಸಲು ಜುಂಜೇಗೌಡ ಹಸುವಿನ ಹಿಂದೆಯೇ ಬರಬೇಕಾದರೆ ಹಸು ಮಹದೇಶ್ವರರ ಲಿಂಗಕ್ಕೆ ಹಾಲು ಕರೆಯುತ್ತಿದ್ದುದನ್ನು ಗಮನಿಸಿದಾಗ ಶಿವ ಧ್ಯಾನದಲ್ಲಿರುವ ಮಹದೇಶ್ವರರು, ಅಯ್ಯ ಜುಂಜೇಗೌಡ ನನಗೆ ದೇವಾಲಯವನ್ನು ನಿರ್ಮಿಸು ಅಂದಾಗ, ನಾನು ಬಡವ ಹೇಗೆ ಕಟ್ಟಲಿ ದೇವ ಎನ್ನಲು, ನೀನು ದೇವಸ್ಥಾನ ಕಟ್ಟಲು ಗುದ್ದಲಿ ಪೂಜೆಯನ್ನು ಮಾಡು, ನಿನಗೆ 6 ಕೊಪ್ಪರಿಯ ಹಣ ಸಿಗುವಂತೆ ನಾನು ಮಾಡುತ್ತೇನೆ, ಅದರಿಂದ ನನಗೆ 5 ಅಂಕಣ ದೇವಸ್ಥಾನವನ್ನು ಕಟ್ಟು. ಅದರಂತೆ ಜುಂಜೇಗೌಡನು ದೇವಾಲಯವನ್ನು ಕಟ್ಟಿಸಿದ್ದಾನೆ. ಅಂತಹ ದೇವಾಲಯದಲ್ಲಿ ಮಹದೇಶ್ವರರು ಶಾಶ್ವತವಾಗಿ ತಪೋನಿರತರಾಗಿ ತಮ್ಮನ್ನು ಬೇಡಿ ಬಂದ ಭಕ್ತರನ್ನು ಹರಸಿ ಸಲಹುತ್ತಿದ್ದಾರೆ. ಹರ ನಮಃ ಪಾರ್ವತೀಪತೇ, ಹರ ಹರ ಮಹಾದೇವ, ಶಿವ ನಮಃ ಪಾರ್ವತೀಪತೇ, ಹರ ಹರ ಮಹಾದೇವ. ಮಹದೇಶ್ವರರಿಗೆ ದೇವಸ್ಥಾನವನ್ನು ಕಟ್ಟಿಕೊಟ್ಟಂತಹ ಜುಂಜೇಗೌಡನು ಆ ದೇವರ ಅಪ್ಪಣೆ ಪಡೆದು ತನ್ನ ಮನೆಗೆ ಹಿಂತಿರುಗಿದ್ದಾನೆ. ದೇವಸ್ಥಾನ ನಿರ್ಮಾಣ ಕಾರ್ಯ ಸಾಂಗೋಪಾಂಗವಾಗಿ ನಡೆಯುವಲ್ಲಿ ಮಹದೇಶ್ವರರ ಪವಾಡವು ಕಂಡು ಬಂದ ಬಗೆಯನ್ನು ಹೆಂಡತಿ ಮಾದಮ್ಮನಿಗೆ ಜುಂಜೇಗೌಡನು ಬಣ್ಣಿಸಿ ಬಣ್ಣಿಸಿ ಹೇಳುತ್ತಾನೆ. ಈ ವಿಷಯವಾಗಿ ತನ್ನ ಗಂಡನಿಗೆ ದೊರೆತ ಭಾಗ್ಯಕ್ಕಾಗಿ ಆನಂದ ಪರವಶವಳಾಗುತ್ತಾಳೆ ಜುಂಜೇಗೌಡನ ಪತ್ನಿ ಮಾದಮ್ಮ. ಅಂತಹ ಮಹಿಮಾನ್ವಿತರ ಪವಾಡ ಪುರುಷನ ಸೇವೆ ಮಾಡಲು ಉತ್ಸುಕಳಾಗಿ ತನ್ನ ಗಂಡನಿಗೆ ಹೇಳುತ್ತಾಳೆ, ಸ್ವಾಮಿ ಆ ದೇವರಿಗೆ ಅಷ್ಟೆಲ್ಲ ಸೇವೆ ಮಾಡಿ ಬಂದಿದ್ದೀರಿ, ಆ ದೇವರನ್ನ ಒಂದು ದಿನಕ್ಕಾದರೂ ನಮ್ಮನೆಗೆ ಭಿನ್ನಕ್ಕೆ ಕರೆಯಬಾರದೆ? ಒಂದು ವೇಳೆ ನಾವು ಹಾಲು ಮತಸ್ಥರು ಅಂತ ಆ ನನ್ನಪ್ಪ ಬರೋದಿಲ್ಲವೇ ಎಂದು ತನ್ನ ಮನಸ್ಸಿನ ಭಾವನೆಗಳನ್ನು ಆಸೆಗಳನ್ನು ಗಂಡನ ಬಳಿ ಹೇಳಿಕೊಂಡಾಗ ಆ ದೇವರ ಮೇಲೆ ತುಂಬು ಭರವಸೆಯನ್ನು ಇಟ್ಟಿದ್ದಂತಹ ಜುಂಜೇಗೌಡನು, ನಾನು ಕರೆದರೆ ಆ ನನ್ನ ಮಾದಪ್ಪ ಬರಲ್ಲ ಅಂತ ಹೇಳಲಾರ, ನಾಳೆನೆ ಹೋಗಿ ಭಿನ್ನಕ್ಕೆ ಬನ್ನಿ ಅಂತ ಕರೆದು ಬರ್ತೀನಿ ಎಂದು ತನ್ನ ಹೆಂಡತಿಗೆ ಸಮಾಧಾನ ಹೇಳುತ್ತಾನೆ. ಮರು ದಿವಸ ಜುಂಜೇಗೌಡ ನಡುಮಲೆಯಲ್ಲಿ ನೆಲೆ ನಿಂತಹ ಮಹದೇಶ್ವರರ ಬಳಿ ಬಂದು, ಅಪ್ಪ ನನ್ನ ತಂದೆ, ಏಳು ಮಲೆಯ ಒಡೆಯ ಮಾಯಕಾರ ಮಹಾದೇವ, ನನ್ನ ಹೆಂಡತಿ ಹೇಳಿದ್ದಾಳೆ ನೀನು ನಮ್ಮ ಮನೆಗೆ ಭಿನ್ನಕ್ಕೆ ಬರಬೇಕಂತೆ ಎಂದು ಬೇಡಿದಾಗ, ನೆನೆದವರ ಮನದಲ್ಲಿ ಕರೆದವರ ಕಣ್ಮುಂದೆ ಬಂದು ನಿಲ್ಲುವಂತ ನಮ್ಮ ಮಹಾದೇವರು ಜುಂಜೇಗೌಡನ ಭಕ್ತಿ ಭಾವಕ್ಕೆ ಒಲೆದು ಹೇಳುತ್ತಾರೆ, ಜುಂಜೇಗೌಡ ನಾನಾದರೂ ನಿನ್ನ ಮನೆಗೆ ಭಿನ್ನಕ್ಕೆ ಬರಬಲ್ಲೆ, ಆದರೆ ನನ್ನದು ಒಂದು ನೇಮ, ಅದರಂತೆ ನನಗೆ ಹಸಿ ರಾಗಿ ಹಿಟ್ಟು, ಹಸಿ ಅವರೇಕಾಳಿನ ಸಾರು, ನಾಗರ ಹಾವಿನ ಸಿಂಬಿ ಮಾಡಿ ಅದರ ಮೇಲೆ ಹಸಿ ಮಣ್ಣಿನ ತಟ್ಟೆ ಇಟ್ಟು ನನಗೆ ಭಿನ್ನ ನೀಡಬೇಕು, ಹಾಗಿದ್ದರೆ ಮಾತ್ರ ನಾನು ನಿನ್ನ ಮನೆಗೆ ಭಿನ್ನಕ್ಕೆ ಬರಬಲ್ಲೆ ಎಂದು ಹೇಳಲು ಜುಂಜೇಗೌಡ ತನ್ನ ದೇವರಿಗೆ ಹೇಳ್ತಾನೆ, ಇದೇನ್ ತಮಾಷೆ ನನ್ನಪ್ಪ ನಿಂದು, ಅಲ್ಲ ಕಾಲವಲ್ಲದ ಕಾಲದಾಗೆ ಹಸಿ ರಾಗಿ ಅಂದ್ರೇನು, ಹಸಿ ಅವರೇಕಾಳು ಅಂದ್ರೇನು ತಂದೆ, ಅಲ್ಲದೆ ಹಸಿ ಮಣ್ಣಿನ ತಟ್ಟೆಯಲ್ಲಿ ನಾಗರ ಹಾವಿನ ಸಿಂಬೆ ಮಾಡಿ ಉಣ್ಣಾಕಿಕ್ಕೋದು ಅಂದ್ರೆ ಅದು ಈ ಕಾಲಕ್ಕೆ ಆಗ ಮಾತಲ್ಲ ತಗಿ ಎಂದು ಹಂಗಿಸುತ್ತ ಹೇಳುತ್ತಾನೆ. ಇವನ ಮಾತಿಗೆ ಮಹದೇಶ್ವರರು ನಗುತ್ತಲೇ ಹೇಳುತ್ತಾರೆ, ಜುಂಜೇಗೌಡ ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತಪ್ಪ, ನಿನ್ನ ದೇವರನ್ನು ಮೆಚ್ಚಿಸಬೇಕಾದರೆ ನೀನು ಈ ನಿಯಮದ ಪ್ರಕಾರ ನಡೆದುಕೊಳ್ಳಲೇಬೇಕು ಎಂದು ಹೇಳಲು ಜುಂಜೇಗೌಡನು, ಪವಾಡ ಪುರುಷ ನಮ್ಮ ಮಾದಯ್ಯನ ಅಂತರಂಗವನ್ನು ಬಲ್ಲವನಾದ್ದರಿಂದ ದೇವರನ್ನು ಮರು ದಿವಸವೇ ಭಿನ್ನಕ್ಕೆ ದಯಮಾಡಿಸಬೇಕು ಎಂದು ಸ್ವಾಗತಿಸಿ ಹೊರಟಾಗ ಮಾದೇವರು ಹೇಳುತ್ತಾರೆ, ನಾನು ಬರೋ ಸಮಯಕ್ಕೆ ಮುಂಬಾಗಿಲಿಗೆ ಬೆಳ್ಳಿ ಗಂಟೆಯನ್ನು ಕಟ್ಟಿ, ಒಳಬಾಗಿಲಿಗೆ ಚಿನ್ನದ ಗಂಟೆಯನ್ನು ಕಟ್ಟು, ನಾನು ಬಂದು ಬೆಳ್ಳಿ ಗಂಟೆ ಬಾರಿಸಿದ ಕೂಡಲೇ ನೀವೆಲ್ಲ ಮನೆಯಿಂದ ಹೊರಗೆ ಉಳಿಯಬೇಕು, ಊಟ ಮಾಡಿದ ನಂತರ ನಾನು ಚಿನ್ನದ ಗಂಟೆ ಬಾರಿಸುತ್ತೇನೆ, ಆಗ ನೀವು ಒಳಕ್ಕೆ ಬರಬಹುದು ಎಂದು ಜುಂಜೇಗೌಡನನ್ನು ಬೀಳ್ಕೊಟ್ಟಿದ್ದಾರೆ. ಇತ್ತ ಮನೆಗೆ ಬಂದ ಜುಂಜೇಗೌಡ ತನ್ನ ದೇವರ ನೇಮ ನೀತಿ ಭಿನ್ನದ ವ್ಯವಸ್ಥೆ ಬಗ್ಗೆ ತನ್ನ ಹೆಂಡತಿಗೆ ಹೇಳಿದಾಗ ಆ ಭಕ್ತೆಯು, ಇಷ್ಟೆಲ್ಲಾ ಹೇಳಿದ ಆ ನನ್ನ ಮನೆ ದೇವರೇ ಎಲ್ಲವನ್ನೂ ನಡೆಸಿಕೊಡ್ತಾನೆ ಎಂದು ಹೇಳುತ್ತಾ
ಮರುದಿನಕ್ಕಾಗಿ ಕಾದು ಕುಳಿತಿದ್ದಾರೆ ಆ ದಂಪತಿಗಳು. ಸೂರ್ಯೋದಯವಾದೊಡನೆ ಹೊರಗೆ ಬಂದ ದಂಪತಿಗಳಿಗೆ ತಮ್ಮ ಹೊಲದಲ್ಲಿ ಇದ್ದಕ್ಕಿದ್ದಂತೆ ಬೆಳೆದು ನಿಂತಿದ್ದ ಹಸಿ ರಾಗಿ ತೆನೆ, ಹಸಿ ಅವರೇಕಾಯಿ ಎಲ್ಲವನ್ನು ಕಂಡು ಆ ಮಹಾದೇಶ್ವರನ ಪವಾಡಕ್ಕೆ ಹಿರಿ ಹಿರಿ ಹಿಗ್ಗಿ ಮಹಾದೇಶ್ವರನ ನೇಮದಂತೆ ಎಲ್ಲ ಊಟದ ಸಿದ್ಧತೆಗಳನ್ನು ಮಾಡಿ ಕುಂಬಾರನ ಮನೆಗೆ ಹೋಗಿ ಹಸಿ ಮಣ್ಣಿನ ತಟ್ಟೆ ಮಾಡಿಸಿ ತಂದಿದ್ದಾರೆ. ಹುತ್ತದ ಬಳಿ ಬಂದು ನಾಗರಾಜನನ್ನು ಬೇಡಿ, ಮಹಾದೇಶ್ವರರು ತಮ್ಮ ಮನೆಗೆ ಭಿನ್ನಕ್ಕೆ ಬರುತ್ತಿರುವ ಸುದ್ದಿಯನ್ನು ತಿಳಿಸಿ ಅವರ ನೇಮದಂತೆ ನೀನು ಬಂದು ಸಿಂಬಿಯಾಗಬೇಕು ಎಂದು ಕೇಳಿದ ಕೂಡಲೇ ನಾಗರಾಜನು ನಿಧಾನವಾಗಿ ಹರಿದು ಬಂದು ಒಡ್ಡಿದ ಮಾದಮ್ಮನ ಸೆರಗಿನಲ್ಲಿ ಸೇರಿದ್ದಾನೆ. ಈ ರೀತಿ ತಮ್ಮ ಮನೆ ದೇವರಿಗೆ ಎಲ್ಲ ಭಿನ್ನದ ವ್ಯವಸ್ಥೆಯನ್ನು ಮಾಡಿ ಕಾದು ಕುಳಿತಿರಲು ಇದ್ದಕ್ಕಿದ್ದಂತೆಯೇ ಹೊರಗೆ ಬೆಳ್ಳಿ ಗಂಟೆ ಬಾರಿಸಿತು. ಜುಂಜೇಗೌಡ ದಂಪತಿಗಳು ಕೂಡಲೇ ಮನೆಯಿಂದ ಹೊರಗೆ ಬಂದಿದ್ದಾರೆ. ಮಾಯಕಾರನಾಗಿ ಮನೆಯೊಳಗೆ ಸೇರಿದ ಮಹಾದೇಶ್ವರರು ಸಂತೋಷದಿಂದ ಆ ಭಕ್ತರ ನೀತಿ ನೇಮಗಳಿಗೆ ಮೆಚ್ಚಿದವನಾಗಿ ಭೋಜನವನ್ನು ಮುಗಿಸಿ ಆನಂದದಿಂದ ಚಿನ್ನದ ಗಂಟೆಯನ್ನು ಬಾರಿಸಿದ್ದಾನೆ. ಕೂಡಲೇ ಒಳಗೆ ಓಡಿ ಬಂದ ಆ ದಂಪತಿಗಳು ನೋಡುತ್ತಾರೆ, ಆದರೆ ಅಲ್ಲಿ ಮಹಾದೇಶ್ವರರಿಲ್ಲ, ಭಿನ್ನಕ್ಕೆ ಬಡಿಸಿದ್ದ ತಟ್ಟೆಯೂ ಇಲ್ಲ, ಸಿಂಬಿಯಾಗಿ ಮಲಗಿದ್ದ ನಾಗರಾಜನೂ ಇಲ್ಲ, ಎಲ್ಲವೂ ಮಾಯವಾಗಿದೆ. ಇಂತಹ ಅನೇಕ ಅನೇಕ ಅದ್ಭುತ ಪವಾಡಗಳಿಂದ ಅಂದಿನಿಂದ ಇಂದಿನವರೆಗೂ ನಂಬಿದ ಭಕ್ತರಿಗೆ ಕಾಮಧೇನುವಾಗಿ ಕಲಿಯುಗದ ಕಲ್ಪವೃಕ್ಷವಾಗಿ ಕೋಟ್ಯಾನು ಕೋಟಿ ಭಕ್ತರನ್ನು ಕಾಪಾಡುತ್ತಿದ್ದಾನೆ ಮಲೆಯ ಮಹಾದೇಶ್ವರ. ಮಲೆಯ ಮಹಾದೇಶ್ವರ ಬೆಟ್ಟದಲ್ಲಿ ಈಗಲೂ ಅಮಾವಾಸ್ಯೆ, ದೀಪಾವಳಿ, ಶಿವರಾತ್ರಿ, ಯುಗಾದಿ, ಕಾರ್ತೀಕ, ಶ್ರಾವಣ ಮಾಸಗಳಲ್ಲಿ ಎಣ್ಣೆ ಮಜ್ಜನ, ಹುಲಿವಾಹನ ಸೇವೆಗಳನ್ನು ಅನೂಚಾನವಾಗಿ ಭಕ್ತರು ನೆರವೇರಿಸುತ್ತಿದ್ದಾರೆ. ಬಂಗಾರದ ರಥೋತ್ಸವ, ಜಾತ್ರೆಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಆ ದೇವನ ಮಹಾ ಪವಾಡವನ್ನು ಕಾಣುವ ಕಣ್ಣುಗಳು ಎಂದೆಂದಿಗೂ ಪುನೀತವಾಗುತ್ತವೆ. ಇಂತಹ ಪವಿತ್ರವಾದ ಮಹಾದೇಶ್ವರರ ಈ ಕಥೆಯನ್ನು ಕೇಳಿದ ಭಕ್ತರಿಗೆ ಆ ಮಹಾದೇವನು ಎಂದೆಂದಿಗೂ ಸನ್ಮಂಗಳವನ್ನು ಉಂಟು ಮಾಡಿ ಸಲಹುತ್ತಾನೆ. ಇಂತಹ ಮಹಾದೇವರ ಈ ಕಥೆಯನ್ನು ಪೂರ್ಣಗೊಳಿಸಿ ಮಂಗಳವನ್ನು ಹಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ದೇವರ ದೇವ ಮಹಾದೇವನಿಗೆ, ದೇವರ ದೇವ ಮಹಾದೇವನಿಗೆ, ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ.